ಅದು ಮಿವಿಷ್ಕರೇ ತಾವು ನೋಡ್ತಿದ್ದೀರಿ ಡೈಜಿ ವೋಲ್ 247 ಇದು ಉಡುಪಿ ಸ್ಟುಡಿಯೋದಿಂದ ವಿಶೇಷ ಕಾರ್ಯಕ್ರಮ ಇವತ್ತು ನಮ್ಮೊಂದಿಗೆ ಇದ್ದಾರೆ ಮಾಹೆ ಇದರ ವೈಸ್ ಚಾನ್ಸಲರ್ ಉಪಕುಲಪತಿಗಳಾದಂತ ಲೆಫ್ಟಿನೆಂಟ್ ಜನರಲ್ ಡಾಕ್ಟರ್ ಎಂ ಡಿ ವೆಂಕಟೇಶ್ ಕಳೆದ ಅಂದರೆ 2020 ಜುಲೈರಂದು ತಮ್ಮ ಹುದ್ದೆಯನ್ನು ಅಲಂಕರಿಸಿ ತಾವು ಕಂಡಂಥ ಕನಸುಗಳು ಮಾಹೆ ಮುಂದೆ ಸಾಗುತ್ತಿರುವಂಥ ರೀತಿ ಮತ್ತು ಈ ಯೂನಿವರ್ಸಿಟಿಯನ್ನು ವಿಶ್ವವಿದ್ಯಾನಿಲಯನ್ನು ಆರೋಗ್ಯ ಸಂಸ್ಥೆಯನ್ನು ವಿಶ್ವದ ಉತ್ತುಂಗಕ್ಕೆ ಏರಿಸಲು ಅವರು ಪಡುವಂಥ ಶ್ರಮ ಇದೆಲ್ಲವನ್ನು ಅವರ ಬಾಯಿಂದಲೇ ಅದು ಅವರ ಮೂಲಕ ತಿಳಿದುಕೊಳ್ಳುವ ಸರ್ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಿದ್ದೇನೆ ನೀವು ಮಾಹೆಯ ಒಂದು ಅಧಿಕಾರ ಸ್ಥಾನದಲ್ಲಿ ಉಪಕುಲಪತಿ ಆಗಿ ಇಲ್ಲಿ ಬರುವಾಗ ಕಾಲ ಕೊರೋನಾದ ಆಗಿತ್ತು ಸೊ ಇಂಥ ಸಂದರ್ಭದಲ್ಲಿ ಒಂದು ಸ್ಪರ್ಧಾತ್ಮಕ ಯುಗ ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮ ವಿದ್ಯಾರ್ಥಿಗಳು ಸರಿ ಸೆಟ್ಟಾಗಿ ನಾವು ಪ್ರಪಂಚಕ್ಕೆ ಕೊಡಬೇಕು ಹೊರ ಜಗತ್ತಿಗೆ ಕೊಡಬೇಕು ಸೊ ಈ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳನ್ನು ಮಾಹೆ ಹೇಗೆ ಸಿದ್ಧಪಡಿಸ್ತದೆ ಭಾಳ ಒಳ್ಳೆಯ ಪ್ರಶ್ನೆ ಕರೋನಾ ನಮ್ಮ ದೇಶಕ್ಕೆ ಮಾರ್ಚ್ 2020 ಕಾಣಿಸ್ಕೊಂಡಿತು ಅವ್ರ ಪೂರ್ತಿ ದೇಶವನ್ನು ಮತ್ತು ವಿಶ್ವವನ್ನು ಆವರಿಸ್ಕೊಂಡಿದೆ ನಾನು ಮಾಹೆಗೆ ಬಂದು ಸೇರಿ ಬಂದದ್ದು ಜುಲೈ 1, 2020 ಆಗಾಗಲೇ ಕರೋನಾ ವಿದ್ಯಾಸಂಸ್ಥೆಗಳಿಗೆ ಭಾಳಷ್ಟು ಎಫೆಕ್ಟ್ ಆಗಿತ್ತು ಆಗಲೇ ಮಕ್ಕಳು ಲಾಕ್ಡೌನ್ ಆಗಿ ಹೈಯರ್ ಎಜುಕೇಷನ್ ಅಥವಾ ವಿಶ್ವವಿದ್ಯಾಲಯದ ಮಕ್ಕಳು ಎಲ್ಲ ಮನೆಗೆ ಹೋಗಿದ್ದರು ಇದರಿಂದ ಅವರ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಅಡಚಣೆ ಆಗಿದೆ ಬಟ್ ಮಾಹೆ ಒಂದು ಇಷ್ಟು ದೊಡ್ಡ ವಿಶ್ವವಿದ್ಯಾಲಯ ಮತ್ತು ಇದರ ಸಿದ್ಧತೆ ಪರಿಪೂರ್ಣ ಸಿದ್ಧತೆ ಆಗಿತ್ತು ಮೊದಲಿನಿಂದ ಹಾಗಾಗಿ ನಮಗೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಇ ಲರ್ನಿಂಗ್ ಬಗ್ಗೆ ಕ್ಲಾಸ್ರೂಮ್ ಟೀಚಿಂಗಿಂದ ಇ ಲರ್ನಿಂಗ್ ಆರ್ ಇ ಲರ್ನಿಂಗ್ ಬಗ್ಗೆ ಸ್ವಿಚ್ ಆನ್ ಆಗಲಿಕ್ಕೆ ಭಾಳ ಕಷ್ಟ ಆಗಲಿಲ್ಲ ಪ್ಲಸ್ ಮಾಹೆ ಮೊದಲಿನಿಂದನೂ ನಮ್ಮ ಫ್ಯಾಕಲ್ಟಿ ಮತ್ತು ಸಪೋರ್ಟ್ ಸ್ಟಾಫ್ ಅವರ ಟೆಕ್ನಾಲಜಿಕಲ್ ನಾಲೆಜ್ ಅವರ ಪ್ರಾವೆಸ್ ಬಹಳ ಉನ್ನತ ಸ್ಥಾನದಲ್ಲಿತ್ತು ಮಾಹೆ ಹೆಚ್ಚಿನ ತರಬೇತಿಯನ್ನು ಕೂಡ ನಿಮ್ಮ ಸಿಬ್ಬಂದಿಗೆ ಪ್ರೊಫೆಸರ್ಸ್ನವರಿಗೆ ನೀಡ್ತಾ ಬರ್ತೀರಿ ಹೌದು ಹಮೇಶ್ ಅದು ಯಾವಾಗಲೂ ಹೀಗೆ ನಾವು ಕೊಡ್ತಾನೆ ಇರ್ತೀವಿ ಅಪ್ಡೇಟ್ ಅಪ್ಗ್ರೇಡ್ ಎವ್ರಿ ಇಯರ್ ದೇರ್ ಇಸ್ ಅ ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ವಿಚ್ ಇಸ್ ಮೇಡ್ ಫಾರ್ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಫಾರ್ ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್ ಫಾರ್ ಮೇಕಿಂಗ್ ದ ಯೂನಿವರ್ಸಿಟಿ ಫ್ಯೂಚರ್ ರೆಡಿ ಹಾಗಾಗಿ ಈ ಟ್ರಾನ್ಸ್ಫಾರ್ಮೇಷನ್ನಲ್ಲಿ ನಮಗೆ ಮಕ್ಕಳಿಗೆ ಕ್ಲಾಸ್ರೂಮ್ ಟೀಚಿಂಗಿಂದ ಇ ಲರ್ನಿಂಗ್ ಆರ್ ಮತ್ಲಬ್ ಆನ್ಲೈನ್ ಟೀಚಿಂಗ್ ಅದು ಟ್ರಾನ್ಸ್ಫಾರ್ಮ್ ಆಗಲಿಕ್ಕೆ ಜಾಸ್ತಿ ಸಮಯ ಆಗಲಿಲ್ಲ ಬಟ್ ಯೂನಿವರ್ಸಿಟಿ ಮಾಹೆ ಇನ್ನೊಂದು ಬಹಳ ಒಳ್ಳೆಯ ಕೆಲಸ ಮಾಡಿತ್ತು ಹಾಗಾಗಿ ಕ್ಲಾಸ್ರೂಮ್ ಟೀಚಿಂಗಿಗೂ ಆನ್ಲೈನ್ ಟೀಚಿಂಗಿಗೂ ಬಹಳಷ್ಟು ವ್ಯತ್ಯಾಸವಿದೆ ಸೊ ಅದರ ಟ್ರಾನ್ಸ್ಫಾರ್ಮೇಷನ್ ನಮ್ಮ ಅಧ್ಯಾಪಕರಿಗೆ ಅದನ್ನು ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ 1,000+ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಲಿಕ್ಕೆ ಮೋರ್ ದೆನ್ ಥೌಸಂಡ್ ಸೆಷನ್ಸ್ ಆಫ್ ಟ್ರೈನಿಂಗ್ ಪ್ರೋಗ್ರಾಮ್ ವಿ ಹ್ಯಾವ್ ಬಿನ್ ಏಬಲ್ ಟು ಕಂಡಕ್ಟ್ ಸೊ ದಟ್ ಎಫೆಕ್ಟಿವ್ ಆನ್ಲೈನ್ ಎಜುಕೇಷನ್ ಕುಡ್ ಬಿ ಕ್ಯಾರಿಡ್ ಫಾರ್ವರ್ಡ್ ಸರಿ ನಿಮ್ಮ ಮಿಲಿಟರಿ ಸರ್ವಿಸ್ನಲ್ಲಿ ಇದ್ರಿ ಲೆಫ್ಟಿನೆಂಟ್ ಜನರಲ್ ನೀವು ಲೆಫ್ಟಿನೆಂಟ್ ಜನರಲ್ ಡಾಕ್ಟರ್ ಎಂ ಡಿ ವೆಂಕಟೇಶ್ ಸೊ ಡಾಕ್ಟರ್ ನೀವು ಇದ್ದೀರಿ ವೆಂಕಟೇಶ್ ನಿಮ್ಮ ಹೆಸರು ಈ ಎಮ್ ಡಿ ಬಗ್ಗೆ ಜನರಿಗೆ ಕುತೂಹಲ ಇರಬಹುದು ವೈದ್ಯಕೀಯ ಎಮ್ ಡಿ ಕೊನೆಗೆ ಬರುತ್ತೆ ಈ ಮೊದಲು ಎಮ್ ಡಿ ಏನು ನಿಮ್ಮ ಊರು ನಿಮ್ಮ ಒಂದು ಬಾಲ್ಯ ಕರೆಕ್ಟ್ ಇದು ಎಮ್ ಡಿ ನೀವು ನಮ್ಮೆಲ್ಲರಿಗೂ ಗೊತ್ತಿದೆ ಸೌತ್ ಇಂಡಿಯನ್ಸ್ನಲ್ಲಿ ಇನಿಷಿಯಲ್ಸ್ ಯಾವಾಗಲೂ ಹಾಕಿ ಮತ್ತು ನಮ್ಮ ಮೊದಲ ಹೆಸರು ಬರುತ್ತೆ ಈ ಎಮ್ ಡಿ ಅನ್ನುವಂಥದ್ದು ನಮ್ಮ ತಂದೆಯವರ ಊರು ಮದ್ದೂರು ಮತ್ತು ಡಿ ಎಂದು ಮದ್ದೂರು ಅಂದರೆ ಯಾವ ಜಿಲ್ಲೆ ಬೀಳುತ್ತೆ ಮದ್ದೂರು ಮಂಡ್ಯ ಜಿಲ್ಲೆ ಮಂಡ್ಯ ಮೈಸೂರು ಹತ್ರ ಬಟ್ ನಾವೆಲ್ಲ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಮೈಸೂರಿನಲ್ಲೇ ಮತ್ತು ಡಿ ಅಂತ ಮಂಡ್ಯ ಎಂ ಫಾರ್ ಮೈಸೂರು ಎಂ ಫಾರ್ ಮಂಡ್ಯ ಎಂ ಫಾರ್ ಮೈಸೂರು ಹಾಗೂ ಹೇಳ್ಬೋದು ಮತ್ತು ಡಿ ಅನ್ನೋದು ನಮ್ಮ ತಂದೆಯವರ ಹೆಸರು ದೊರೆಸ್ವಾಮಿ ಅಯ್ಯಂಗಾರ್ ಅಂತ ಅವರು
ಹಾಗಾಗಿ ನನ್ನ ಹೆಸರು ಎಮ್ ಡಿ ವೆಂಕಟೇಶ್ ಆಯಿತು. ಮತ್ತು ಮುಂದೆ ಹೋಗಿ ಅದು ಎಮ್ ಎಸ್ ಆಯಿತು, ಅಂದರೆ ಮಾಸ್ಟರ್ ಆಫ್ ಸರ್ಜರಿ. ಸರ್ಜರಿ ನಾನು ಇ ಎನ್ ಟಿಯಲ್ಲಿ ಸ್ಪೆಷಲೈಸೇಷನ್ ಮಾಡಿ, ಹಾಗಾಗಿ ಆರ್ಮಿ ಸೇರಿದ ಮೇಲೆ ಸ್ಪೆಷಲೈಸೇಷನ್ ಮಾಡಿದೆ. ನನ್ನ ಪ್ರಾರಂಭಿಕ ಅಧ್ಯಯನ ಎಲ್ಲ ಮೈಸೂರಿನಲ್ಲೇ ನಡೀತು. 23 ವರ್ಷ ಮೈಸೂರು, 38 ವರ್ಷ ಆರ್ಮಿ, ಅದಾದಮೇಲೆ ಈಗ 4 ವರ್ಷ ಮಣಿಪಾಲ್ ಗ್ರೂಪ್ನಲ್ಲಿ. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಈಗ ಸಾಮಾನ್ಯವಾಗಿ ವೈದ್ಯಕೀಯ ಈ ಕೋರ್ಸಿಗೆ ಹೋಗುವವರು ಮತ್ತು ಭಾರತೀಯ ಆರ್ಮಿ ಆಗಲಿ, ಏರ್ಫೋರ್ಸ್ ಆಗಲಿ, ನೇವಿ ಆಗಲಿ ಆ ಕಡೆ ಮುಖ ಮಾಡುವುದಿಲ್ಲ. ಅವರದ್ದು ಏನಾದರೂ ಕೂಡ ಮದ್ದು ಗುಂಡು, AK-47, ನಿಮ್ಮದು ಏನಿದ್ರು ಕೂಡ ಸಿರಿಂಜ್. ನಿಮಗೆ ಹೇಗೆ ಒಲವು ಬಂತು? ಯಾಕೆಂದರೆ ಸಾಕಷ್ಟು ಯುವಕರು ಈ ಕಾರ್ಯಕ್ರಮ ನೋಡಬಹುದು, ಅವರಿಗೊಂದು ಇನ್ಸ್ಪಿರೇಷನ್. ಎ ಮೆಡಿಕಲ್ ಡಾಕ್ಟರ್ ಹೂಸ್ ಪರ್ಸ್ಯೂಯಿಂಗ್ ದ ಡಿಗ್ರಿ ಆಫ್ ಮೆಡಿಸಿನ್ ಕ್ಯಾನ್ ಆಲ್ಸೋ ಗೋ ಫಾರ್ ದ ಸರ್ವಿಸ್ ಆಫ್ ಅ ನೇಷನ್. ಹೇಗೆ ನಿಮಗೆ ಇದು ಪ್ರೇರಣೆ ಆಯಿತು, ಮೂಲ ಪ್ರೇರಣೆ? ಇದು ಒಂದು ಬಹಳ ಉತ್ತಮ ಪ್ರಶ್ನೆ. ನನಗೆ ಮೊದಲಿಂದಲೂ ಆರ್ಮಿ ಅಂದರೆ ಆಕರ್ಷಣೆ ಇತ್ತು. ನಾನು ಎನ್ ಸಿ ಸಿಯಲ್ಲಿದ್ದೆ, ಹೈಸ್ಕೂಲ್ನಿದ್ದಾಗಲೂ ಎನ್ ಸಿ ಸಿಯಲ್ಲಿದ್ದೆ, ಮತ್ತು ಪ್ರಿ ಯೂನಿವರ್ಸಿಟಿ ಓದುವಾಗಲೂ ಎನ್ ಸಿ ಸಿಯಲ್ಲಿ ನಾನಿದ್ದೆ. ಹಾಗಾಗಿ ಅದರ ಒಂದು ಒಲವು ನನಗೆ ಯಾವಾಗಲೂ ಇದ್ದೇ ಇತ್ತು. ಎರಡನೇದಾಗಿ, ಬಹಳಷ್ಟು ಜನರಿಗೆ ಈ ವಿಷಯ ಗೊತ್ತಿರಲಾರ್ದು, ಆರ್ಗನೈಸ್ಡ್ ಮೆಡಿಕಲ್ ಸರ್ವಿಸಸ್, ಆರ್ಮ್ ಫೋರ್ಸಸ್ ಮೆಡಿಕಲ್ ಸರ್ವಿಸಸ್ ಭಾರತ ದೇಶದಲ್ಲಿ ಒಂದು ಅತ್ಯಂತ ದೊಡ್ಡ ಆರ್ಗನೈಸ್ಡ್ ಮೆಡಿಕಲ್ ಸರ್ವಿಸಸ್ ಆಗಿದೆ. ಇದರಲ್ಲಿ ಸುಮಾರು 6,500 ಡಾಕ್ಟರ್ ಇದ್ದಾರೆ, ಸುಮಾರು 75,000 ಪ್ಯಾರಾಮೆಡಿಕಲ್ ಫೋರ್ಸಸ್ ಇದ್ದಾರೆ, ಸುಮಾರು 235 ಆಸ್ಪತ್ರೆಗಳಿವೆ, 40,000 ಹೆಚ್ಚು ಹಾಸ್ಪಿಟಲ್ ಬೆಡ್ಸ್ ಆರ್ಮ್ ಫೋರ್ಸಸ್ನಲ್ಲಿದೆ. ಹಾಗಾಗಿ ಇದೊಂದು ಅತ್ಯಂತ ದೊಡ್ಡ ಆರ್ಗನೈಸ್ಡ್ ಮೆಡಿಕಲ್ ಸರ್ವಿಸಸ್. ಅದಲ್ಲದೆ ತನ್ನದೇ ಆದ ಮೆಡಿಕಲ್ ಕಾಲೇಜ್ ಕೂಡ ಇದೆ, ತನ್ನದೇ ಆದ ನರ್ಸಿಂಗ್ ಕಾಲೇಜ್ಗಳು ಕೂಡ ಇದೆ, ತನ್ನದೇ ಆದ ಪ್ಯಾರಾಮೆಡಿಕಲ್ ಟ್ರೈನಿಂಗ್ ಸೆಂಟರ್ಸ್ ಕೂಡ ಇದೆ. ಹಾಗಾಗಿ ಇದು ಇಟ್ ಈಸ್ ಅನ್ ಇಂಟಿಗ್ರೇಟೆಡ್ ಮೆಡಿಕಲ್ ಸರ್ವಿಸಸ್ ವಿಚ್ ಟೇಕ್ಸ್ ಪೀಪಲ್, ಟ್ರೈನ್ಸ್ ದೆಮ್, ಸಪೋರ್ಟ್ಸ್ ದೆಮ್ ಫಾರ್ ದಿ ಬೆನಿಫಿಟ್ ಆಫ್ ಆರ್ಮ್ ಫೋರ್ಸಸ್ ಆ್ಯಂಡ್ ದೇರ್ ಫ್ಯಾಮಿಲೀಸ್, ಪೀಪಲ್ ಆಫ್ ಆರ್ಮ್ ಫೋರ್ಸಸ್ ಆ್ಯಂಡ್ ದೇರ್ ಫ್ಯಾಮಿಲೀಸ್. ನಾಟ್ ಓನ್ಲಿ ದ್ಯಾಟ್ ಬಟ್ ಇಟ್ ಪ್ಲೇಸ್ ಅ ವೆರಿ ವೆರಿ ಬಿಗ್ ರೋಲ್ ಇನ್ ನೇಷನ್ ಬಿಲ್ಡಿಂಗ್. ಇಟ್ ಇಸ್ ಮೋರ್ ಇಂಪಾರ್ಟೆಂಟ್, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಲ್ಸೋ ಆ್ಯಸ್ ಅ ಸರ್ವಿಸ್ ಪ್ರೊವೈಡರ್ ಇನ್ ಮೆಡಿಕಲ್ ಸೈನ್ಸಸ್. ಆರ್ಮ್ ಫೋರ್ಸಸ್ ಮೆಡಿಕಲ್ ಸರ್ವಿಸಸ್ ಪ್ಲೇಸ್ ಅ ಬಿಗ್ ರೋಲ್ ಇನ್ ನ್ಯಾಚುರಲ್ ಡಿಸಾಸ್ಟರ್ಸ್, ಇನ್ ವೆನ್ ವಿ ಆರ್ ಗಿವಿಂಗ್ ಹೆಲ್ಪ್ ಟು ಅದರ್ ಕಂಟ್ರೀಸ್, ಮೆಡಿಕಲ್ ಹೆಲ್ಪ್ ಇನ್ ವಿತ್ ರಿಗಾರ್ಡ್ ಟು ಸೇ ಡಿಸಾಸ್ಟರ್ಸ್ ಆರ್ ನ್ಯಾಚುರಲ್ ಡಿಸಾಸ್ಟರ್ಸ್ ಆರ್ ಯು ನೋ ಹೆಲ್ತ್ ಡಿಸಾಸ್ಟರ್ಸ್. ಸೊ ದಟ್ ವೇ ಇಟ್ಸ್ ಅನ್ ಎಕ್ಸ್ಟ್ರೀಮ್ಲಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ವೆರಿ ಗ್ರೇಟ್ ಸರ್ವಿಸ್ ಟು ಬಿ ಇನ್. ಎಸ್, ಸಾಮಾನ್ಯವಾಗಿ ವೈದ್ಯಕೀಯ ರಂಗಕ್ಕೆ ಪ್ರವೇಶಿಸುವವರು ಸಾಫ್ಟ್ ಆಗ್ತಾರೆ, ಪೇಷನ್ಸ್ ತುಂಬ ಬೇಕು, ಯಾಕೆಂದರೆ ಪೇಷಂಟನ್ನು ನೋಡಿಕೊಳ್ಬೇಕು, ಅವರು ಕಾಮ್ ಕ್ವಾಯಿಟ್ ಅಷ್ಟೆಲ್ಲ ಇರ್ತಾರೆ. ಮಿಲಿಟ್ರಿಗೆ ಸೇರಬೇಕಾದ್ರೆ ಸ್ವಲ್ಪ ವಿಗರಸ್ನೆಸ್ ಬೇಕು, ಸ್ವಲ್ಪ ಸ್ಟಂಟ್ ಬೇಕು, ಸ್ವಲ್ಪ ಶಕ್ತಿ ಬೇಕು, ಐ ಮೀನ್ ಫಿಸಿಕಲ್ ದೈಹಿಕ ಶಕ್ತಿ. ಇದು ಹೇಗೆ ಕಾಂಟ್ರಾಸ್ಟ್ ಆಗುತ್ತೆ ಅಂತ? ಇದು ಅಷ್ಟು ಕಷ್ಟವಾಗದ ವಿಷಯವಲ್ಲ, ಯಾಕೆಂದರೆ ನಾವು ಸೇ ನನ್ನ ಎಕ್ಸಾಂಪಲ್ ತಗೊಳ್ಳೋಣ. ನಾನು ಆರ್ಮಿಗೆ ಸೇರಿದಾಗ ನನ್ನ ವೇಟ್ ಸುಮಾರು 50 ಕಿಲೋ ಇತ್ತು. ಬಟ್ ಆರ್ಮಿ ಟ್ರೈನ್ಸ್ ಯು ಫಾರ್ ಆಲ್ ದೀಸ್ ಥಿಂಗ್ಸ್. ಸಿ, ದೇರ್ ಆರ್ ಟೂ ಆಸ್ಪೆಕ್ಟ್ಸ್ ವೆನ್ ಎ ಪರ್ಸನ್ ಬಿಕಮ್ಸ್ ಅ ಡಾಕ್ಟರ್ ದ ಆರ್ಮಿಯಲ್ಲಿ. ಒಬ್ಬ ವೈದ್ಯ ಆರ್ಮಿಯನ್ನು ಸೇರಿದಾಗ ಅವನದು ಎರಡು ಕ್ಯಾರೆಕ್ಟರ್ಸ್ ಡೆವಲಪ್ ಆಗಬೇಕು. ಮೊದಲನೇದು, ತನ್ನ ವೈದ್ಯಕೀಯ ವೃತ್ತಿಯ ಬಗ್ಗೆ ಅದು ನ್ಯಾಚುರಲ್ ಸಾಫ್ಟ್ ಆಗಿರಬೇಕು, ಪೇಷನ್ಸ್ ಇರಬೇಕು, ಎಂಪತಿ ಇರಬೇಕು, ಸಿಂಪತಿ ಇರಬೇಕು, ಅದನ್ನೆಲ್ಲ ಒಂದು ಬೆಳೆಸ್ಕೋಬೇಕು. ನೆಕ್ಸ್ಟು ಸೋಲ್ಜರ್, ಒಬ್ಬ ಸೈನಿಕನಾಗಿ ಕೂಡ ಸೈನಿಕನಿಗೆ ಬೇಕಾದ ಮನೋಬಲ, ದೇಹಬಲ ಅದನ್ನು ರೂಢಿಸ್ಕೊಳ್ಳಬೇಕು. ಹೀಗಾಗಿ ಇದು ನಮ್ಮ ಆರ್ಮ್ ಫೋರ್ಸಸ್ಸಲ್ಲಿ ಟ್ರೈನಿಂಗ್ ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ಸೊ ಡಾಕ್ಟರ್ ಆಗಿ ಕೆಲಸ ಮಾಡುವಾಗ ನಾವು ಡಾಕ್ಟರ್ ಕೆಲಸ ಮಾಡ್ತೀವಿ, ಡಾಕ್ಟರ್ ಆಗುವಾಗ ಸೋಲ್ಜರ್ ಆಗುವಾಗ ಡಾಕ್ಟರ್ ಆಗ್ಬೋದು, ಯಾಕೆಂದರೆ ನಾವು ಸೋಲ್ಜರ್ ಜೊತೆನೆ ಅವರಿಗೆ ವೈದ್ಯಕೀಯ ಸಹಾಯ ಕೊಡಲಿಕ್ಕೆ ಹೋಗಬೇಕಾಗ್ತದೆ. ಸೊ ಇಟ್ ಈಸ್ ಅ ಓವರ್ ಲ್ಯಾಪಿಂಗ್ ಸಿಚುವೇಶನ್, ಬಟ್ ದೆನ್ ದಿ ಆರ್ಮಿ ಟ್ರೈನ್ಸ್ ಯು ಫಾರ್ ಬೋತ್ ದ ಥಿಂಗ್ಸ್. ಓಕೆ, ವೆರಿ ಗುಡ್. ಸರಿ, ಈಗ ಮತ್ತೆ ಮಾಹಿತಿಗೆ ಬರೋಣ. ಆಯ್ತು, ನೀವು 38 ವರ್ಷಗಳ ಕಾಲ ನಮ್ಮ ದೇಶದ
ಒಂದು ಸೈನ್ಯ ಬಲದಲ್ಲಿ ಒಬ್ಬ ವೈದ್ಯನಾಗಿ ಸೇವೆಯನ್ನು ಸಲ್ಲಿಸಿದರು. ನಮ್ಮ ಸ್ವಾತಂತ್ರ್ಯೋತ್ಸವ ಹತ್ತಿರಕ್ಕೆ ಬರ್ತಾ ಇದೆ. ಯಾವಾಗ ಸ್ವಾತಂತ್ರ್ಯ ನಮ್ಮ ದೇಶ ಉತ್ಸವವನ್ನು ಆಚರಣೆ ಮಾಡ್ತದೆ, ವಿಶೇಷವಾಗಿ ನಾವು ಸೈನ್ಯವನ್ನು ನೆನಪಿಸಿಕೊಳ್ತೇವೆ, ನೆನಪಿಸಿಕೊಳ್ಳಲೇಬೇಕು. ನೆನಪಿಸಿಕೊಳ್ಳದಿದ್ರೆ ಒಂದು ಅಪರಾಧ. ಈ ಅತ್ತ ಸೈನ್ಯದಿಂದ 38 ವರ್ಷಗಳ ಕಾಲ ಸೇವೆಯನ್ನು ಕೊಟ್ಟು ನಿವೃತ್ತಿ ಮಾಡಿ ಆರಾಮಾಗಿ ಇರುವ ಅಂತ ಹೇಳಿ ಯಾರಾದರೂ ಬಯಸ್ತಾರೆ. ನೀವ್ಯಾಕೆ ಮತ್ತೆ ಶಿಕ್ಷಣ ರಂಗವನ್ನು ಪ್ರವೇಶ ಮಾಡಿದ್ದೀರಿ? ಮಾಹೆ ಎಂಬುದು ಒಂದು ದೊಡ್ಡ ಸಂಸ್ಥೆ, ಮಹಾವಿದ್ಯಾಲಯ, ಒಂದು ದೊಡ್ಡ ವಿಶ್ವವಿದ್ಯಾಲಯ. ಇಡೀ ವಿಶ್ವದ ಮಕ್ಕಳು ಇಲ್ಲಿ ಬರ್ತಾರೆ. ಇದೇ ರಂಗಕ್ಕೆ ಪ್ರವೇಶ ಮಾಡಲಿಕ್ಕೆ ಏಕೆ ಉತ್ಸುಕ ಬಂತು? ಇದು ನಾನು ಅಕಾಡೆಮಿಕ್ ಫೀಲ್ಡ್ ಅಥವಾ ವಿದ್ಯಾರಂಗ ಆಕಸ್ಮಿಕವಾಗಿ ಪ್ರವೇಶ ಮಾಡಲಿಲ್ಲ. ನಾನು ಆರ್ಮ್ ಫೋರ್ಸಸ್ ಮೆಡಿಕಲ್ ಸರ್ವಿಸಸ್ನಲ್ಲೇ ಸರ್ವಿಸ್ ಮಾಡ್ತಾ ಇರುವಾಗಲೇ ನನಗೆ ವೈದ್ಯಕೀಯ ಕಾಲೇಜ್ ಅಂದರೆ ಆರ್ಮ್ ಫೋರ್ಸಸ್ ಮೆಡಿಕಲ್ ಕಾಲೇಜ್ ಅಲ್ಲಿ ಕೆಲಸ ಮಾಡುವ ಸೌಭಾಗ್ಯ ಸಿಕ್ಕಿತು. ಸುಮಾರು 15-16 ವರ್ಷ ಕಾಲ ಅಲ್ಲಿ ನಾನು ರೀಡರ್, ಅಸೋಸಿಯೇಟ್ ಪ್ರೊಫೆಸರ್, ಪ್ರೊಫೆಸರ್ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಗಿ ಕೆಲಸ ಮಾಡಿದೆ. ಅದಾದಮೇಲೆ ನಾ ಅತ್ಯಂತ ಉತ್ತಮ ಕಾಲೇಜಾದ AFMCಯಲ್ಲಿ ಡೀನ್ ಕೂಡ ಆದೆ. ಅದಾದಮೇಲೆ ನಾನು ಡೆಲ್ಲಿಯಲ್ಲಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಡೈರೆಕ್ಟರ್ ಜನರಲ್ ಆರ್ಮ್ ಫೋರ್ಸಸ್ ಮೆಡಿಕಲ್ ಸರ್ವಿಸಸ್ ಅಲ್ಲಿ ಕೆಲಸ ಮಾಡುವ ಅವಕಾಶ ಸಿಕ್ಕಿತು. ಅದರಲ್ಲಿ ನಾನು ನಮ್ಮ ಮಿನಿಸ್ಟ್ರಿ ಆಫ್ ಹೆಲ್ತ್, ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ, ನ್ಯಾಷನಲ್ ಬೋರ್ಡ್ ಆಫ್ ಎಕ್ಸಾಮಿನೇಷನ್ಸ್, ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್, ಹಾಗಾಗಿ ಇಂಥ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಜೊತೆಯಲ್ಲಿ ಕೆಲಸ ಮಾಡಿ ರಾಷ್ಟ್ರೀಯ ಸ್ತರದಲ್ಲಿ ವಿದ್ಯೆಯ ಪಾಲಿಸೀಸ್ ಆಫ್ ಎಜುಕೇಷನ್ ಆ್ಯಂಡ್ ಹೆಲ್ತ್ ಕೇರ್ ಐ ವಾಸ್ ಎಕ್ಸ್ಪೋಸ್ ಟು. ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಐ ವಾಸ್ ಮೈಸೆಲ್ಫ್ ಆಲ್ವೇಸ್ ಬೀನ್ ಆನ್ ಅಕಾಡೆಮಿಷಿಯನ್ ಅಟ್ ಹಾರ್ಟ್. ನಾನು ವೈದ್ಯ ಹಾಗೂ ಅಧ್ಯಾಪಕ ಎರಡರಲ್ಲೂ ರುಚಿ ನನಗೆ ಯಾವಾಗಲೂ ಇದ್ದಿತ್ತು. ದೇವರು ನನಗೆ ಈ ಸೌಭಾಗ್ಯ ಎರಡು ಕಡೆಯಿಂದನೂ ಕೊಟ್ಟಿದ್ದಾನೆ. ವೈದ್ಯನೂ ಮಾಡಿದ, ಮತ್ತಾಗಿ ಅಧ್ಯಾಪಕನಾಗೂ ಮಾಡಿದ. ಮತ್ತು ತಲೆಯಲ್ಲಿ ಯಾವಾಗಲೂ ಒಂದು ವಿಚಾರ ಇರ್ತಾ ಇತ್ತು, ನಾವು ವಿ ನೀಡ್ ಟು ಮೇಕ್ ಅ ಡಿಫ್ರೆನ್ಸ್ ಟು ದ ಸೊಸೈಟಿ. ಆ್ಯಸ್ ಯು ಗ್ರೋ ಸೀನಿಯರ್ ಇನ್ ಲೈಫ್, ಆ್ಯಸ್ ಯು ಗ್ರೋ ಓಲ್ಡರ್ ಇನ್ ಲೈಫ್, ಆ್ಯಂಡ್ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ಯುವರ್ ಕೆಪಬಿಲಿಟೀಸ್ ಆ್ಯಂಡ್ ಯುವರ್ ಆಸ್ಪಿರೇಷನ್, ಯು ಕ್ಯಾನ್ ಆಲ್ವೇಸ್ ಮೇಕ್ ಅ ಡಿಫ್ರೆನ್ಸ್. ಐ ಆಲ್ವೇಸ್ ಇನ್ ಮೈ ಲೈಫ್ ಆಲ್ವೇಸ್ ಮೇಡ್ ಸ್ಮಾಲ್ ಚೇಂಜಸ್ ಇನ್ ಲೈಫ್, ಸ್ಮಾಲ್ ಚೇಂಜಸ್ ಫಾರ್ ಪೀಪಲ್ ಅರೌಂಡ್ ಮೀ ಟು ಮೇಕ್ ಥಿಂಗ್ಸ್ ಬೆಟರ್. ಕೀಪಿಂಗ್ ದಟ್ ಇನ್ ಮೈಂಡ್ ಐ ಫೆಲ್ಟ್ ದಟ್ ಐ ಹ್ಯಾಡ್ ಅ ಆಪ್ಟಿಟ್ಯೂಡ್ ಫಾರ್ ಅಕಾಡೆಮಿಕ್ ಅಡ್ಮಿನಿಸ್ಟ್ರೇಷನ್. ದೇರ್ಫೋರ್ ವೆನ್ ಐ ವಾಸ್ ರಿಟೈರಿಂಗ್ ಫ್ರಮ್ ಆರ್ಮಿ ಇನ್ 2017, ಐ ವಾಸ್ ದಿ ಕಮಾಂಡಾಂಟ್ ಆಫ್ ಆರ್ಮಿ ಮೆಡಿಕಲ್ ಕೋರ್ ಸೆಂಟರ್ ಎಟ್ ಲಕ್ನೌ, ವಿಚ್ ಇಸ್ ದಿ ಪರ್ಹ್ಯಾಪ್ಸ್ ಇಂಡಿಯಾಸ್ ಲಾರ್ಜೆಸ್ಟ್ ಪ್ಯಾರಾಮೆಡಿಕಲ್ ಟ್ರೈನಿಂಗ್ ಸೆಂಟರ್. ಆ್ಯಂಡ್ ಪ್ರೀವಿಯಸ್ ಟು ದ್ಯಾಟ್ ಐ ವಾಸ್ ದ ಡೀನ್ ಎಟ್ ಆರ್ಮ್ ಫೋರ್ಸಸ್ ಮೆಡಿಕಲ್ ಕಾಲೇಜ್. ಸೊ ಕೀಪಿಂಗ್ ಆಲ್ ದೀಸ್ ಆಸ್ಪಿರೇಷನ್ಸ್ ಇನ್ ಮೈಂಡ್, ಐ ಸೆಂಟ್ ಮೈ ಸಿ ವಿ ಟು ಮಣಿಪಾಲ್ ಗ್ರೂಪ್. ಪೋಸ್ಟ್ ರಿಟೈರ್ಮೆಂಟ್ ಐ ವುಡ್ ಲೈಕ್ ಟು ಬಿ ಅಸೋಸಿಯೇಟೆಡ್ ವಿತ್ ಅಕಾಡೆಮಿಕ್ ಆ್ಯಕ್ಟಿವಿಟೀಸ್. ಸೊ ಪೋಸ್ಟ್ ದ್ಯಾಟ್ ನನ್ನನ್ನು ಮಣಿಪಾಲ ಗ್ರೂಪ್ನವರು ಸಿಕ್ಕಿಂ ಮಣಿಪಾಲ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿ ಸೆಲೆಕ್ಟ್ ಮಾಡಿದರು. 2017 June 3rd ಮೂರು ವರ್ಷ ಕಾಲ ಅಲ್ಲಿ ಸಿಕ್ಕಿಂನಲ್ಲಿ ಇದ್ದಿದ್ದು. ಮೂರು ವರ್ಷ ಪೂರ್ತಿ ಐ ವೆಂಟ್ ಟು ನಾರ್ತ್ ಈಸ್ಟ್, ಸ್ಪೆಂಡ್ 3 ಫುಲ್ ಇಯರ್ಸ್ ಇನ್ ಸಿಕ್ಕಿಂ ಅಂಡ್ ಡಿಡ್ ಮೈ ಬೆಸ್ಟ್ ಟು ಮೇಕ್ ದ ಚೇಂಜಸ್. ಅಂಡ್ ಪರ್ಹ್ಯಾಪ್ಸ್ ದ ಗ್ರೂಪ್ ಫೆಲ್ಟ್ ದಟ್ ಐ ವಾಸ್ ಡೂಯಿಂಗ್ ಅ ಗುಡ್ ಜಾಬ್. ಅವಶ್ಯಕತೆ ಮಣಿಪಾಲಕ್ಕೆ ಇದೆ, ಮಣಿಪಾಲಕ್ಕೆ ಅವಾಗ ಒಂದು ಇಲ್ಲಿಯ ಒಂದು ಆಪರ್ಚುನಿಟಿ ನನಗೆ ಸಿಕ್ಕಿತ್ತು. ಅವಾಗ ಅವರು ಸೆಲೆಕ್ಷನ್ ಕಮಿಟಿ ಒಂದು ಇತ್ತು, ಅವರು ನನ್ನನ್ನು ಇಂಟರ್ವ್ಯೂ ಮಾಡಿದರು ಮತ್ತು ನೇಮಕ ಮಾಡಿದರು. ಹಾಗಾಗಿ ಮೈ ಜರ್ನಿ ಫ್ರಮ್ ಆರ್ಮಿ ಟು ಮಣಿಪಾಲ್ ಆ್ಯಂಡ್ ಫ್ರಮ್ ಗ್ಯಾಂಗ್ಟಾಕ್ ಟು ಮಣಿಪಾಲ್, ದಿಸ್ ಇಸ್ ದ ಸ್ಟೋರಿ ಆಫ್ ಮೈ ಜರ್ನಿ. ಎಸ್ ಎಸ್, ವೆರಿ ಗುಡ್. ಕೇಳಲಿಕ್ಕೆ ಭಾಳ ಇನ್ಸ್ಪಿರೇಷನ್ ಇದೆ. ಸರ್, ನೀವು ದೇಶದ ಉದ್ದಾಗಲಕ್ಕೆ ಹೋಗಿದ್ದೀರಿ, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಇದ್ದೀರಿ, ರೀಡರ್ ಆಗಿದ್ದೀರಿ, ಪ್ರೊಫೆಸರ್ ಆಗಿದ್ದೀರಿ, ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದೀರಿ, ಡೀನ್ ಆಗಿದ್ದೀರಿ ಅಂತ ಹೇಳಿದಿರಿ. ಯಾವಾಗಲಾದರೂ ಕೂಡ ಮಣಿಪಾಲಕ್ಕೆ ಭೇಟಿ ನೀಡಿದ್ರ ಈ ಮಣಿಪಾಲಕ್ಕೆ ಬರುವ ಮೊದಲು? ಆಗಿನ ಮಣಿಪಾಲ ಹೇಗಿದೆ, ಈಗಿನ ಮಣಿಪಾಲ ಹೇಗಿದೆ? ನಾನು ಮಣಿಪಾಲಕ್ಕೆ 2002-2003 ಮೊದಲಾಗಿ ನಾನು ಬಂದಿದ್ದು ಮಣಿಪಾಲಕ್ಕೆ
1977 ಸ್ಟೂಡೆಂಟ್ ಆಗಿದ್ದಾಗ ಮೈಸೂರು ಮೆಡಿಕಲ್ ಕಾಲೇಜಿಂದ ನಾನು ಇಲ್ಲಿಗೆ, ಆವಾಗ ಇಂಟರ್ ಮೆಡಿಕಲ್ ಸ್ಪೋರ್ಟ್ಸ್ ನಡೀತಾ ಇತ್ತು. ಆವಾಗ ರಾಜ್ಯದ 9 ಮೆಡಿಕಲ್ ಕಾಲೇಜ್ ಇತ್ತು. ಅಲ್ಲಿಂದ ಪ್ರತಿ ವರ್ಷ 77 ಅಂದರೆ 1977 ಕರ್ನಾಟಕ ರಾಜ್ಯದಲ್ಲಿ ಇದ್ದಂತಹ ವೈದ್ಯಕೀಯ ಕಾಲೇಜುಗಳು ಖಾಲಿ 9. ಆ 9 ಕಾಲೇಜುಗಳು ಪ್ರತಿ ವರ್ಷ ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಪ್ರೈವೇಟ್ ಎಲ್ಲ ಸೇರಿ, ಸಾರಿ ಹೌದು 9 ಕಾಲೇಜ್ ಇದ್ದದ್ದು. ಆಗ ಅಲ್ಲಿಂದ ಎಲ್ಲ ವೈದ್ಯಕೀಯ ಶಾಲಾ ವಿದ್ಯಾರ್ಥಿಗಳು, ವೈದ್ಯಕೀಯ ಕಾಲೇಜುಗಳ ವಿದ್ಯಾರ್ಥಿಗಳು ವರ್ಷಕ್ಕೆ ಒಂದು ಬಾರಿ ಬಾರಿ ಬಾರಿಯಾಗಿ ಒಂದೊಂದು ಸಂಸ್ಥೆಗಳಲ್ಲಿ ಆ್ಯನ್ಯುವಲ್ ಇಂಟರ್ ಮೆಡಿಕಲ್ ಸ್ಪೋರ್ಟ್ಸ್ ನಡೀತಾ ಇತ್ತು. ಮೊದಲನೇದಾಗಿ ನಾನು ಕ್ರಿಕೆಟ್ ಆಡಲಿಕ್ಕೆ ಮಣಿಪಾಲಕ್ಕೆ ಬಂದಿದ್ದೆ. ಆಗ 76 ಬಂದು ಕ್ರಿಕೆಟ್ ಆಡಿದ್ವಿ ಇಲ್ಲಿ, ಕ್ರಿಕೆಟ್ ಮತ್ತು ಟೇಬಲ್ ಟೆನ್ನಿಸ್ಸು. ಅದಾದಮೇಲೆ ನಾನು AFMCಯಲ್ಲಿ ನಾನು ರೀಡ್ ಅಸೋಸಿಯೇಟ್ ಪ್ರೊಫೆಸರ್ ಆದಮೇಲೆ ಇಲ್ಲಿಗೆ ಎಕ್ಸಾಮಿನರ್ ಆಗಿ ಬಂದಿದ್ದೆ 2002-2003. MBBS ಎಕ್ಸಾಮಿಗೆ ಬಂದಿದ್ದೆ, ಮತ್ತು ಒಂದು ಸಲಿ ಪೋಸ್ಟ್ ಗ್ರಾಜುಯೇಟ್ ಎಕ್ಸಾಮಿಗೂ ಬಂದಿದ್ದನೋ ಏನೋ. ಆವಾಗ ಎಲ್ಲಿಯಾದರೂ ಕನಸು ಮನಸ್ಸಲ್ಲಿ ಯೋಚನೆ ಮಾಡಿದ್ರ ಈ ಮಾಹೆಯಲ್ಲಿ ನಾನು ವೈಸ್ ಚಾನ್ಸಲರ್ ಆಗ್ತೇನೆ? ಇಲ್ಲ, ಖಂಡಿತ ಇಲ್ಲ, ಖಂಡಿತ ಇಲ್ಲ. ಬಟ್ ಈ ಮಾಹೆ ಯಾವಾಗಲೂ ದೇಶದ ಒಂದು ಅತ್ಯುನ್ನತ ವಿಶ್ವವಿದ್ಯಾಲಯ, ಮತ್ತು ಇಲ್ಲಿರುವ ಫೆಸಿಲಿಟೀಸ್ ಎಲ್ಲ ಅಂತಾರಾಷ್ಟ್ರೀಯ ಸ್ತರದ್ದು. ಹಾಗಾಗಿ ಇದರ ಬಗ್ಗೆ ನಾವು ಯಾವಾಗಲೂ ವಿಚಾರ ಗೊತ್ತಿರ್ತಾ ಇತ್ತು. ಮತ್ತು ಎಲ್ಲ ನಮ್ಮ ಫ್ಯಾಕಲ್ಟಿ, ಮಾಹೆಯಲ್ಲಿರುವ ಎಷ್ಟೋ ಫ್ಯಾಕಲ್ಟಿಗಳು ನಾವು ಕಾನ್ಫರೆನ್ಸಲ್ಲಿ ಮೀಟ್ ಮಾಡ್ತಾ ಇದ್ವಿ, ಬೇರೆ ಕಡೆ ಎಜುಕೇಷ್ನಲ್ ವರ್ಕ್ಶಾಪ್ಗಳಲ್ಲಿ ಮೀಟ್ ಮಾಡ್ತಾ ಇದ್ವಿ. ಮತ್ತು ಟೀಚರ್ ನನಗೆ ಮೆಡಿಕಲ್ ಎಜುಕೇಷನ್ ಬಗ್ಗೆ ಕಾಫಿ ತುಂಬ ರುಚಿ ಇತ್ತು. ಸೊ ಅದರಿಂದ ಎಕ್ಸ್ಚೇಂಜಸ್ ವರ್ ಹ್ಯಾಪನಿಂಗ್, ಬಟ್ ನೆವರ್ ಇನ್ ಮೈ ಲೈಫ್ ಐ ಥಾಟ್ ದಟ್ ಐ ವುಡ್ ಒನ್ ಡೇ ಬಿ ವೈಸ್ ಚಾನ್ಸಲರ್ ಆಫ್ ಮೈ. ಅದೇ ನೀವು ಆರಂಭದಲ್ಲಿ ಹೇಳಿದ್ರಿ, ನನಗೆ ದೇವರ ಒಂದು ಸೌಭಾಗ್ಯವನ್ನು ಕೊಟ್ಟಿದ್ದಾರೆ ಅಂತೇಳಿ. ಸೊ ನಿಮ್ಮ ಮಾತಿನ ಮುಖಾಂತರ ಹಾಗೇ ಆಗ್ತಾ ಇದೆ. ಸರಿ ಸರ್, ಈಗ ಮೆಡಿಕಲ್ ಅಂದರೆ ವೈದ್ಯ ಲೋಕ ಅಂದರೆ ಮನುಷ್ಯನನ್ನು ಗಮನಿಸಬೇಕು ಹತ್ತಿರದಿಂದ. ನೀವು ಪ್ರಾರಂಭದಲ್ಲಿ ಹೇಳಿದಿರಿ ನಾವು 1000 ಮೇಲಾಗಿ ಕಾನ್ಫರೆನ್ಸಸ್ಗಳನ್ನು, ಇದು ಓರಿಯಂಟೇಷನ್ಸ್ಗಳನ್ನು ಅಥವಾ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳನ್ನು ನಮ್ಮ ಪ್ರೊಫೆಸರ್ಸ್ಗಳಿಗೆಲ್ಲ ಇಟ್ಟಿದ್ದೇವೆ ಅಂತೇಳಿ. ಈಗ ಡೈರೆಕ್ಟ್ ಟೀಚಿಂಗ್ ಏನಿದೆ ಮತ್ತು ಇಂಡೈರೆಕ್ಟ್ ಟೀಚಿಂಗ್ ಏನಿದೆ, ಅದರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಅಥವಾ ಹೊಸ ಪ್ರಯೋಗಗಳನ್ನು ಏನಾದರೂ ತಮ್ಮ ಒಂದು ಆ್ಯಸ್ ಎ ವೈಸ್ ಚಾನ್ಸಲರ್ ನೀವು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಾ? ಎಷ್ಟು ಸಕ್ಸಸ್ ಕಂಡಿದ್ದೀರಿ ಅದರಲ್ಲಿ? ಈ ಕ್ಲಾಸ್ ರೂಮ್ ಎಜುಕೇಷನ್ ಆರ್ ಕ್ಯಾಂಪಸ್ ಬೇಸ್ ಎಜುಕೇಷನ್ ಮತ್ತು ಆನ್ಲೈನ್ ಎಜುಕೇಷನ್ಗೆ ತುಂಬ ಅಂತರ ಇದೆ. ಕ್ಲಾಸ್ ರೂಮ್ ಎಜುಕೇಷನ್ ಈಸ್ ಡೈರೆಕ್ಟ್ಲಿ ಅಬ್ಸರ್ವ್ಡ್, ಮತ್ತು ಕ್ಯಾಂಪಸ್ ಬೇಸ್ ಎಜುಕೇಷನಲ್ಲಿ ವಿದ್ಯೆ ಅನ್ನೋದು 4 ವಿಧದಲ್ಲಿ ಬರುತ್ತೆ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಯಾವಾಗಲೂ ಹೇಳ್ತಾರೆ, ಆಚಾರ್ಯಾತ್ ಪಾದಂ ಆದತ್ತೆ, ಪಾದಂ ಶಿಷ್ಯ ಸ್ವಮೇಧಯ, ಪಾದಂ ಸ್ವಬ್ರಹ್ಮಚಾರಿಭ್ಯ, ಪಾದಂ ಕಾಲಕ್ರಮೇಣ ಚ. 4 ವಿಧದಲ್ಲಿ ವಿದ್ಯೆ ಪ್ರಧಾನವಾಗುತ್ತೆ. 1, ನಮ್ಮ ಅಧ್ಯಾಪಕರಿಂದ. 2, ತಮ್ಮ ಸಹಪಾಠಿಗಳಿಂದ. 3, ನನ್ನ ಸ್ವಬುದ್ಧಿಯಿಂದ. 4, ಕಾಲಕ್ರಮೇಣವಾಗಿ. ಈ ಕ್ಯಾಂಪಸ್ ಬೇಸ್ಡ್ ಎಜುಕೇಷನಲ್ಲಿ ಈ 4 ಒಟ್ಟಾಗಿ ಒಂದು ಕಾಂಪ್ರಿಹೆನ್ಸಿವ್ ವೇ, ಒನ್ ಗೆಟ್ಸ್ ಅ ಹೋಲಿಸ್ಟಿಕ್ ಎಜುಕೇಷನ್. ವೇರಸ್ ಆನ್ಲೈನ್ ಎಜುಕೇಷನ್ ಆಲ್ಮೋಸ್ಟ್ ಬಿಕಮ್ಸ್ ಅ ಫೇಸ್ಲೆಸ್ ಎಜುಕೇಷನ್. ಅದರ್ ದ್ಯಾನ್ ಮೆನಿ ಸ್ಟೂಡೆಂಟ್ಸ್ ವಿ ಸಿ ದಟ್ ದೇ, ಕೆಲವರು ಎಲ್ಲ ಲಾಗ್ ಆನ್ ಮಾಡ್ತಾರೆ ಮತ್ತು ಅದರ ಬಗ್ಗೆ ಮರ್ತು ಬಿಡ್ತಾರೆ. ಸೆಕೆಂಡ್, ದೇರ್ ಇಸ್ ಆನ್ಲೈನ್ ಎಜುಕೇಷನ್ನಲ್ಲಿ ಟೀಚರ್ ಹ್ಯಾಸ್ ಟು ಬಿ ವೆರಿ ಇನ್ನೋವೇಟಿವ್ ಟು ಕೀಪ್ ದ ಇಂಟ್ರೆಸ್ಟ್ ಆಫ್ ದ ಸ್ಟೂಡೆಂಟ್ ಅಲೈವ್. ಕ್ಲಾಸ್ ರೂಮಿನಲ್ಲಾದರೆ ಮಕ್ಕಳು ಡೈರೆಕ್ಟ್ ಅಬ್ಸರ್ವೇಷನಿಂದ ಅಧ್ಯಾಪಕರಿಗೆ ಗೊತ್ತಾಗುತ್ತೆ ಏನು ನಡೀತಾ ಇದೆ, ಇಂಟ್ರೆಸ್ಟ್ ಇದೆಯಾ ಮಕ್ಕಳಿಗೆ, ಏನಾದರೂ ಡೈವರ್ಷನ್ ಮಾಡಬೇಕಾ, ಏನಾದರೂ ಟೆಸ್ಟ್ ಕೊಡಬೇಕಾ, ಏನಾದರೂ ಕ್ವಿಜ್ ಮಾಡಬೇಕಾ. ಹಾಗಾಗಿ ಕ್ಯಾಂಪಸ್ ಬೇಸ್ಡ್ ಎಜುಕೇಷನ್ ಈಸ್ ಮೋರ್ ಹೋಲಿಸ್ಟಿಕ್, ವೇರ್ ಆಸ್ ಆನ್ಲೈನ್ ಎಜುಕೇಷನ್ ನ್ಯೂಯರ್ ಟೆಕ್ನಾಲಜೀಸ್ ಹ್ಯಾವ್ ಟು ಬಿ ಲರ್ನ್ಡ್ ಬೋತ್ ಫಾರ್ ದಿ ಟೀಚರ್ಸ್. ನ್ಯೂಯರ್ ಪ್ಯಾಡೋಗಾಗಿ ಅಂದರೆ ಪಾಠ ಮಾಡುವ ಕ್ರಮ ಬೇರೆಯಾಗೇ ಇದೆ. ನಾನು ಕ್ಲಾಸ್ನಲ್ಲಿ ಲೆಕ್ಚರ್ ಕೊಡುವ ಹಾಗೆ ಆನ್ಲೈನ್ನಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ತಮ್ಮ ಪಠ್ಯಕ್ರಮವನ್ನು ಬೇರೆ ರೀತಿಯಲ್ಲಿ ಪ್ರಯೋಗ ಮಾಡಬೇಕು, ಅವರಿಗೆ ಮಕ್ಕಳಿಗೆ ಇಂಟ್ರೆಸ್ಟ್ ಬರುವ ಹಾಗೆ ಮಾಡಬೇಕು. ಯಾಕೆಂದರೆ ದಿ ಡ್ಯೂರೇಷನ್ ಆಫ್ ಅಟೆನ್ಷನ್ ಇನ್ ಅನ್ ಕ್ಯಾಂಪಸ್ ಬೇಸ್ಡ್ ಕ್ಲಾಸ್ ರೂಮ್ ವಿಸರ್ವಿಸ್ ಆ್ಯನ್ ಆನ್ಲೈನ್ ಪ್ರೋಗ್ರಾಮ್ ಇಸ್ ಮಚ್ ಲೆಸ್. ಅಲ್ಲಿ 15-20 ನಿಮಿಷಗಳಿಗಿಂತ ಜಾಸ್ತಿ ಮಕ್ಕಳು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ.
ಮತ್ತು ಡೈವರ್ಷನ್ ಇಲ್ಲ. ಸೊ ಅವರಿಗೆ ಆನ್ಲೈನ್ ಎಜುಕೇಷನ್ ಮಾಡುವಾಗ ಯು ಹ್ಯಾವ್ ಟು ಬ್ರೇಕ್ ದಿ ಕ್ಲಾಸ್ ಆರ್ ದಿ ಬ್ರೇಕ್ ದ ಸೆಷನ್ ಇನ್ ಟು ಮಲ್ಟಿಪಲ್ ಕಾಂಪೊನೆಂಟ್ಸ್ ಆ್ಯಂಡ್ ಯು ಹ್ಯಾವ್ ಟು ಬಿ ಮೋರ್ ಆ್ಯಂಡ್ ಮೋರ್ ಇಂಟರ್ಯಾಕ್ಟಿವ್ ಮಕ್ಕಳಿಗೆ. ಸಿ ಬರೀ ಇಟ್ ಡಿಪೆಂಡ್ಸ್ ಆನ್ ದಿ ಕ್ವಾಲಿಟಿ ಆಫ್ ದಿ ಟೆಕ್ನಾಲಜಿ ದಟ್ ವಿ ಆರ್ ಯೂಸಿಂಗ್ the quality of the technology that we are using. If they are able to interact with back with the teachers, then it becomes a little better. ಹಾಗಾಗಿ ಇದು ಒಂದೇ ಸಮ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕ್ಲಾಸ್ರೂಮ್ ಬೇಸ್ಡ್ ಎಜುಕೇಷನ್ ವಿಸ್ ಆನ್ಲೈನ್ ಎಜುಕೇಷನ್ ಎರಡರಲ್ಲೂ ಒಳ್ಳೆಯ ಗುಣಗಳಿದೆ. ಬಟ್ ಕ್ಲಾಸ್ರೂಮ್ ಎಜುಕೇಷನ್ ಹ್ಯಾಸ್ ದ ಆ್ಯಡೆಡ್ ಅಡ್ವಾಂಟೇಜ್ ಆಫ್ ಪರ್ಸನಲ್ ರಿಲೇಷನ್ಶಿಪ್. ದಟ್ ಇಸ್ ದೇ ಸರ್. ಈಗ ತಾವು ಇಲ್ಲಿ ಬಂದ ಮೇಲೆ ಒಂದು 4 ವರ್ಷ ಆಗಿದೆ, ಏನು ಹೊಸ ವಿಚಾರಗಳನ್ನು ತಮ್ಮ ಒಂದು ಪ್ರಯೋಗದಲ್ಲಿ ತಮ್ಮ ಒಂದು ವಿಚಾರಧಾರೆಯನ್ನು ಮಾಹಿಗೆ ತಾವು ನೀಡಿದ್ದೀರಿ, ಏನು ಹೊಸ ಬದಲಾವಣೆಯನ್ನು ತಂದಿದ್ದೀರಿ ನೀವು? ಮಾಹೆಗೆ ಬಂದು ನಾನು 1 ವರ್ಷ ಆಗಿದೆ ಈಗ. 1 ವರ್ಷಕ್ಕಿಂತ 1 ತಿಂಗಳು ಹೆಚ್ಚಾಗಿದೆ. ಮಾಹೆ ಈಗಾಗಲೇ ಒಂದು ಎಸ್ಟಾಬ್ಲಿಷ್ ಯೂನಿವರ್ಸಿಟಿ. ನಾನು ಬಂದು ನನ್ನ ಫೋಕಸ್ ಚೇಂಜಸ್ ಏನು ಮಾಡಿದ್ದೀವಿ ಅಂದರೆ ರಿಸರ್ಚ್ಗೆ ಒಂದು ಜಾಸ್ತಿ ಫೋಕಸ್ ಕೊಟ್ಟಿದ್ದೀವಿ. ಸ್ಟೂಡೆಂಟ್ ರಿಸರ್ಚ್ಗೆ ಒಂದು ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟಿದ್ದೀವಿ. ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್ ಅದಕ್ಕೆ ಒಂದು ಹೆಚ್ಚಾಗಿ ಒಂದು ವಿಶೇಷ ಸಪೋರ್ಟ್ ಕೊಟ್ಟಿದ್ದೀವಿ. ಮತ್ತು ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಇಂಟರ್ನ್ಯಾಷನಲೈಸೇಷನ್. ದಿ ಪ್ರೋಸೆಸ್ ಆಫ್ ಇಂಟರ್ನ್ಯಾಷನಲೈಸೇಷನ್ ಹ್ಯಾಸ್ ಟೇಕನ್ ಅ ಬಿಗ್ ಲೀಪ್. ಈಗ ಮಾಹೆಗೆ ಸುಮಾರು ನಾವು ಪ್ರಪಂಚದ ಸುಮಾರು 220ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳ ಜೊತೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಕೊಲಾಬರೇಷನ್ ಇದೆ. ಮತ್ತು ಮೇಜರ್ ಕಾನ್ಸಂಟ್ರೇಷನ್ ಹ್ಯಾಸ್ ಬೀನ್ ಆನ್ ಇಂಪ್ರೂವಿಂಗ್ ದಿ ಕ್ವಾಲಿಟಿ ಆಫ್ ಅಕಾಡೆಮಿಕ್ ಡೆಲಿವರಿ, ಇಂಪ್ರೂವಿಂಗ್ ದ ಸ್ಟೂಡೆಂಟ್ ಎಕ್ಸ್ಪೀರಿಯನ್ಸ್ ಆನ್ ದ ಕ್ಯಾಂಪಸ್ ಆ್ಯಂಡ್ ಎಂಪವರಿಂಗ್ ಆರ್ ಸ್ಟೂಡೆಂಟ್ಸ್ ಟು ಬಿಕಮ್ ಅಚೀವರ್ಸ್ ಲೀಡರ್ಸ್ ಇನ್ ದೇರ್ ಓನ್ ರೈಟ್. ಇದಕ್ಕಾಗಿ ಬೇಕಾದ ಎಲ್ಲ ವಿ ಹ್ಯಾವ್ ಕಾನ್ಸಂಟ್ರೇಟೆಡ್ ಆನ್ ದಿಸ್ ಏರಿಯಾ. ಗೋಯಿಂಗ್ ಫಾರ್ವರ್ಡ್ ವಿ ಹ್ಯಾವ್ ಆಲ್ಸೋ ಬಿಕಮ್ ಇನ್ಸ್ಟಿಟ್ಯೂಷನ್ ಆಫ್ ಎಮಿನೆನ್ಸ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ಅದಕ್ಕಾಗಿ ನಾವು ಗೌರ್ಮೆಂಟ್ ಆಫ್ ಇಂಡಿಯಾಗೆ ವಿ ಹ್ಯಾವ್ ಗಿವನ್ ಸಮ್ ಕಮಿಟ್ಮೆಂಟ್ಸ್. ವಾಟ್ ಆರ್ ವಿ ಗೋಯಿಂಗ್ ಟು ಅಚೀವ್? ದಟ್ ವಿ ಹ್ಯಾವ್ ಕಮಿಟೆಡ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ದಟ್ ಇನ್ ಬೈ 2025 ಮಾಹೆ ವಿಲ್ ಫೀಚರ್ ಇನ್ ದ ಟಾಪ್ 500 ಯೂನಿವರ್ಸಿಟೀಸ್ ಆಫ್ ದ ವರ್ಲ್ಡ್. ಟುಡೇ ವಿ ಆರ್ ರ್ಯಾಂಕ್ಡ್ ಬಿಟ್ವೀನ್ 750 to 800. ಸೊ ವಿ ಆರ್ ಏಮಿಂಗ್ ಟು ಗೋ ಆ್ಯಂಡ್ ಅಚೀವ್ ದ ಫಿಗರ್ ಆಫ್ ಬೀಯಿಂಗ್ ಇನ್ ದ ಟಾಪ್ 500 ಯೂನಿವರ್ಸಿಟೀಸ್ ಇನ್ ದ ವರ್ಲ್ಡ್. ಆ್ಯಂಡ್ ಟುಡೇ ಮಾಹೆ ರ್ಯಾಂಕ್ಸ್ ಅಮಾಂಗ್ಸ್ ದ ಇನ್ NIRF ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಫ್ರೇಮ್ವರ್ಕ್ 8th ಇನ್ ದ ಕಂಟ್ರಿ. ದೇಶದಲ್ಲಿ 8ನೇ ಸ್ಥಾನ. ಆ್ಯಂಡ್ ಎಷ್ಟೋ ಮ್ಯಾಗ್ಝಿನ್ಗಳ ರ್ಯಾಂಕಿಂಗಲ್ಲಿ ಮಾಹೆಗೆ ದೇಶದ ನಂಬರ್ 1 ಖಾಸಗಿ ಯೂನಿವರ್ಸಿಟಿ ಎನ್ನುವ ಸ್ಥಾನ ಬೇರೆ ಸಿಕ್ಕಿದೆ. ನನ್ನ ಉದ್ದೇಶ ಯಾವಾಗಲೂ ಹೇಳೋದು, ಮೇಲೆ ಹೋಗು ರೀಚ್ ಆಗೋದು, ಟು ರೀಚ್ ದ ಟಾಪ್ ಇಟ್ ಈಸಿ, ಟು ಸ್ಟೇ ಇನ್ ದೇರ್ ಈಸ್ ದಟ್ ಮಚ್ ಮೋರ್ ಡಿಫಿಕಲ್ಟ್. ಸೊ ಐ ಆಮ್ ವೆರಿ ಫೋಕಸ್ಡ್ ಆನ್ ಟೀಮ್ ಬಿಲ್ಡಿಂಗ್. ಐ ಆಮ್ ವೆರಿ ಫೋಕಸ್ಡ್ ಆನ್ ಸಸ್ಟೇನಿಂಗ್ ದ ವೇರ್ ವಿ ಆರ್ ಆ್ಯಂಡ್ ಟ್ರೈ ಟು ಏಮ್ ಫಾರ್ ಹೈಯರ್. ಆ್ಯಂಡ್ ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಇನ್ ಅ ಮೋಸ್ಟ್ ಆಪ್ಟಿಮಲ್ ಫ್ಯಾಷನ್. ದಟ್ ಈಸ್ ಸಮಥಿಂಗ್ ದಟ್ ಐ ಹ್ಯಾವ್ ಆಲ್ರೆಡಿ ಕಾನ್ಸಂಟ್ರೇಟೆಡ್ ಆನ್. ತಾವು ಬರುವಾಗ ಇಲ್ಲಿಗೆ ಕೊರೋನಾದ ಮೊದಲನೇ ಅಲೆ, ತಾವು ಹೊಸ ವಿಚಾರಗಳನ್ನು ಥಿಂಕ್ ಮಾಡುವಾಗ ಮತ್ತು ಅದನ್ನು ಚಾಲ್ತಿಯಲ್ಲಿ ತರುವಾಗ ಕೊರೋನಾದ 2ನೇ ಅಲೆ, ದೇಶದಲ್ಲಿ 8ನೇ ಸ್ಥಾನದಲ್ಲಿದೆ, ವಿಶ್ವದಲ್ಲಿ 500ನೇ ಸ್ಥಾನಕ್ಕೆ ತರಬೇಕೆಂಬ ನಮ್ಗೆ ಕನಸಿದೆ, ಆವಾಗ 3ನೇ ಅಲೆ, ಆಮೇಲೆ ನಮ್ಮ ಜಿಲ್ಲೆಗೆ ಉಡುಪಿ ಡಿಸ್ಟ್ರಿಕ್ಟಿಗೆ KMCA ಕೊರೋನಾ ಆಸ್ಪತ್ರೆಯಾಗಿ ಮೂಡಿ ಬಂದಿದೆ. ಇದೆಲ್ಲ ಚಾಲೆಂಜಸ್ಗಳು, ಸವಾಲುಗಳು. ಇದರ ನಡುವೆ ತಮ್ಮ ವೈದ್ಯಕೀಯ ಕೊನೆಯ ಅವಧಿಯಲ್ಲಿರುವವರಿಗೆ, ಐ ಥಿಂಕ್ 4th MBBS ಫೈನಲ್ ಇಯರ್ನಲ್ಲಿರುವವರಿಗೆ ಕೂಡ ತಾವು ಕಳಿಸಿದ್ದೀರಿ. ಈ ಲಾಕ್ಡೌನ್ನಲ್ಲಿ ಮಾಹೆ ಎದುರಿಸಿದ ಸವಾಲುಗಳು ಏನು? ನಾನು ನನ್ನ ಪ್ರಕಾರ ದಿ ಲಾಕ್ಡೌನ್ ಪೀರಿಯಡ್ನಲ್ಲಿ 1ನೇ ಅಲೆಯಲ್ಲಿ, 2ನೇ ಅಲೆಯಲ್ಲಿ, 1ನೇ ಅಲೆ ಇನ್ನೂ ಬಂದಿಲ್ಲ, ಬರೋದು ಬೇಡ ಅಂತ ಆಶಿಸೋಣ. ನಮ್ಮ ಮೇಜರ್ ಕಾನ್ಸಂಟ್ರೇಷನ್ ವಾಸ್ ಆನ್ ಪ್ರೊವೈಡಿಂಗ್
quality care to the people of this district. In fact, ನಿಮಗೆಲ್ಲ ಗೊತ್ತೇ ಇದೆ, ಮಾಹೆ ದೇಶದ ಪ್ರಥಮ ವಿಶ್ವವಿದ್ಯಾಲಯ. ಅಲ್ಲಿ ಯಾವಾಗ ಒಂದು ಆಸ್ಪತ್ರೆಯನ್ನು ಪೂರಾ ಕರೋನಾ ಆಸ್ಪತ್ರೆಯಾಗಿ ಮಾಡಿತ್ತು, TMFI ಹಾಸ್ಪಿಟಲ್. ಮತ್ತು ನಮ್ಮ ಕಸ್ತೂರ್ಬಾ ಹಾಸ್ಪಿಟಲ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಕರೋನಾ ಟ್ರೀಟ್ಮೆಂಟ್, ಆ್ಯಸ್ ಅ ಪ್ರಾಮಿನೆಂಟ್ ಸೆಂಟರ್ ಫಾರ್ ಕರೋನಾ ಟ್ರೀಟ್ಮೆಂಟ್. ಇನ್ಫ್ಯಾಕ್ಟ್ ಈಗ ನೋಡಿದರೆ ಸುಮಾರು 450ಕ್ಕೂ ಹೆಚ್ಚು ಬೆಡ್ಗಳು ಕರೋನಾಕ್ಕಾಗಿ ನಾವು ಮೀಸಲಾಗಿಟ್ಟಿದ್ದೇವೆ. ಅದು ಕೇವಲ ನಮ್ಮ ಜಿಲ್ಲೆಗೆ ಅಂತ ಮಾತ್ರ ಅಲ್ಲ, ನಮ್ಮ ನೇಬರಿಂಗ್ ಜಿಲ್ಲೆಯವರು ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ಇದೊಂದು ದೊಡ್ಡ ಚಾಲೆಂಜ್ ಆಯಿತು. ಒಂದು, ಗಿವಿಂಗ್ ಕ್ವಾಲಿಟಿ ಹೆಲ್ತ್ ಕೇರ್. ಸೆಕೆಂಡ್, ವಿ ಆಲ್ಸೋ ಹೆಲ್ಪ್ ಇನ್ ಪ್ರೊವೈಡಿಂಗ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಗುಡ್ ಹೆಲ್ಪ್ ಇನ್ ಕ್ರಿಯೇಟಿಂಗ್ ಐಸೋಲೇಷನ್ ಫೆಸಿಲಿಟೀಸ್, ಕ್ವಾರಂಟೈನ್ ಫೆಸಿಲಿಟೀಸ್, ಕರೋನಾ ಕೇರ್ ಸೆಂಟರ್, ಅವುಗಳಿಗೆ ಹಾಸ್ಟೆಲ್ ಫೆಸಿಲಿಟೀಸ್ ಕೊಡಬೇಕಾಯಿತು. ಮತ್ತು ಇದೆಲ್ಲ ಮಧ್ಯೆ ಮಕ್ಕಳ ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡಬೇಕು, ಅದು ಇನ್ನೂ ಒಂದು ದೊಡ್ಡ ಚಾಲೆಂಜ್ ಆಯಿತು. ಅವರ ಅಕಾಡೆಮಿಕ್ ಕ್ಯಾಲೆಂಡರ್ ಹಾಳಾಗಬಾರ್ದು ಅಂತ ಹೇಳಿ ಹೆಲ್ತ್ ಸೈನ್ಸಸ್ ಅವರ ಶಿಕ್ಷಣ ಕಂಟಿನ್ಯೂ ಆಗಿ ನಡೆಯಿತು. ಮಾಹೆ ನಮ್ಮ ದೇಶದ ಒಂದೇ ವಿಶ್ವವಿದ್ಯಾಲಯ ಆಗಿದೆ, ಎಲ್ಲ ಪರೀಕ್ಷೆಗಳು ಸಮಯಕ್ಕೆ ಅನುಸಾರ ಮುಗಿದಿದೆ. MBBS ಮಕ್ಕಳು ಕೂಡ 31st ಏಪ್ರಿಲ್ನ ಮೊದಲು ಮುಗಿಸಿ ಅವರವರ ಇಂಟರ್ನ್ಶಿಪ್ ಶುರು ಮಾಡಿದ್ದಾರೆ. ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸು ಕೂಡ ಅವರ ಎಕ್ಸಾಮಿನೇಷನ್ನ ಟೈಮಿಗೆ ಸರಿಯಾಗಿ ಬ್ಯಾಲೆನ್ಸ್ ಮಾಡಿದ್ದೀರಿ ನೀವು. ಅದು ನಮ್ಮ ಪ್ಲ್ಯಾನಿಂಗು, ನಮ್ಮ ಫ್ಯಾಕಲ್ಟಿ ಅವರ ಕಮಿಟ್ಮೆಂಟ್, ಹಾರ್ಡ್ ವರ್ಕ್ ಫ್ರಮ್ ಮೈ ಟೀಮ್, ಮೈ ಅಡ್ಮಿನಿಸ್ಟ್ರೇಟಿವ್ ಟೀಮ್, ಫ್ರಮ್ ಅವರ್ ಫ್ಯಾಕಲ್ಟಿ ಟೀಮ್, ಫ್ರಮ್ ದಿ ಕಾಲೇಜಸ್. ಎವ್ರಿ ವರ್ಕ್ ವರ್ಕ್ ಸೋ ಹಾರ್ಡ್. ಇನ್ಫ್ಯಾಕ್ಟ್ ನಾವು ಪದೇ ಹಿಂದೆ ಜನ ಕೆಲಸ ಮಾಡ್ತಾರಲ್ಲ, ಹಾಗಾಗಿ ಮಾಹೆಯ ಪೂರ್ತಿ ಟೀಮ್, ಎಂಟೈರ್ ಟೀಮ್ ವಾಸ್ ಡೆಡಿಕೇಟೆಡ್ ಟು ದ ಸರ್ವಿಸಸ್ ಆಫ್ ಕೋವಿಡ್ ಅಫೆಕ್ಟೆಡ್ ಪೀಪಲ್, ಟು ದ ಕಮ್ಯುನಿಟಿ, ಟು ದ ಸ್ಟೂಡೆಂಟ್ಸ್. ಆ್ಯಂಡ್ ವಿ ಹ್ಯಾಡ್ ಟು ಕೀಪ್ ಅವರ್ ಓನ್ ಕಮ್ಯುನಿಟಿ, ದ ಮಾಹೆ ಕಮ್ಯುನಿಟಿ ಆಲ್ಸೋ ಸೇಫ್. ಮೋರ್ ದೆನ್ 700 ಅವರ್ ಓನ್ ಕಮ್ಯುನಿಟಿ ಪೀಪಲ್ ಹ್ಯಾವ್ ಫಾಲನ್ ವಿಕ್ಟಿಮ್ಸ್ COVID-19. ಹೀಗಾಗಿ ಪೂರಾ ಒಂದು ಚಾಲೆಂಜಿಂಗ್ ಟೈಮ್ ಇತ್ತು. ಆದರೆ ಜನರ ಒಂದು ಸ್ಥಿರ ಮನೋಭಾವನೆ ಮತ್ತು ಹಾರ್ಡ್ ವರ್ಕ್, ಕಮಿಟ್ಮೆಂಟ್ ಟು ದ ಸೊಸೈಟಿ, ಕಮಿಟ್ಮೆಂಟ್ ಟು ಅವರ್ ಓನ್ ಟೀಮ್, ಕಮಿಟ್ಮೆಂಟ್ ಟು ಅವರ್ ಓನ್ ಸ್ಟೂಡೆಂಟ್ಸ್ ಆ್ಯಂಡ್ ಫ್ಯಾಕಲ್ಟಿ ಹ್ಯಾವ್ ವರ್ಕ್ 24/7. ಅವರ ಅತ್ಯಂತ ಶ್ಲಾಘನೀಯ ಕೆಲಸ ನಡೆದಿರುವಂಥದ್ದು. ಹಾಗಾಗಿ ನಾವು ಎಲ್ಲರಿಗೂ ಸಮಯಾನುಸಾರ ಎಲ್ಲ ಕೆಲಸವನ್ನು ಮುಗಿಲಿಕ್ಕೆ ನಮ್ಮ ಮಾಹೆ ಅತ್ಯಂತ ಪ್ರಯತ್ನಪಟ್ಟು ಸಿದ್ಧವಾಗಿದೆ. ಸರಿ, ಈಗ ಈ ಕ್ಯಾಂಪಸ್ನಲ್ಲಿ ಈ ವೈಸ್ ಚಾನ್ಸಲರ್ ಆಗಿ ಏನು ಬದಲಾವಣೆ ತರಲಿಕ್ಕೆ ತಮಗೆ ಮನಸ್ಸಿದೆ, ಅಥವಾ ಎಲ್ಲವೂ ಇದ್ದದ್ದು ಸರಿಯಾಗಿದೆಯಾ, ಅದನ್ನು ಬೆಳೆಸಲಿಕ್ಕೆ ಮನಸ್ಸಿದೆಯಾ, ಅಥವಾ ನಾವು ಕಾಂಪೀಟ್ ಮಾಡಬೇಕಾದ್ರೆ, ಕಾಂಪೀಟ್ ಇನ್ ದ ನೇಷನ್, ಕಾಂಪೀಟ್ ಇನ್ ದ ವರ್ಲ್ಡ್, ಯಾಕೆಂದರೆ ಇಲ್ಲಿ ಹಲವಾರು ಫಾರಿನ್ ಸ್ಟೂಡೆಂಟ್ಸ್ಗಳು ಬಂದು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಸೊ ಅವರನ್ನು ಮತ್ತೆ ಸೆಳೆಯಬೇಕಾದರೆ, ಮತ್ತೆ ಬರಬೇಕಾದರೆ, ನಿಮ್ಮ ಒಂದು, ನೀವು ಸಾಕಷ್ಟು ದೇಶದ ಉದ್ದಗಲಕ್ಕೆ ಹೋದವರು, ಭಾರತದ ಸೈನ್ಯದ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ, ರಿಸರ್ಚ್ ಸೆಂಟರ್ಗಳಲ್ಲಿ ಕೆಲಸ ಮಾಡಿದವರು, ನಮ್ಮ ಮಾಹೆ ಕ್ಯಾಂಪಸ್ನಲ್ಲಿ ಏನು ಬದಲಾವಣೆ ಬರಬೇಕು ಅಂತೇಳಿ ಆಸೆ ಮಾಡ್ತೀರಿ ನೀವು? ಸಿ, ಯಾವಾಗಲೂ ನಾವು ವಿ ಶುಡ್ ನಾಟ್ ಬಿ ಹ್ಯಾಪಿ ವಿತ್ ವಾಟ್ ವಿ ಹ್ಯಾವ್ ಅಚೀವ್ಡ್. ದೇರ್ ಹ್ಯಾಸ್ ಟು ಬಿ ಅ ಸೆನ್ಸ್ ಆಫ್ ಡಿಸ್ಸಾಟಿಸ್ಫ್ಯಾಕ್ಷನ್. ಹಾಗಾಗಿ ಮಾಹೆ ಬಹಳಷ್ಟು ಅಚೀವ್ಮೆಂಟ್ ಮಾಡಿದೆ. ಬಂದಾಗಲೇ ಇದು ಇಂಟರ್ನ್ಯಾಷನಲ್ ಲೆವೆಲ್ ಕ್ಯಾಂಪಸ್ ಆಗಿದೆ. ಹಾಗಾಗಿ ಇನ್ಕ್ರಿಮೆಂಟಲ್ ಇಂಪ್ರೂವ್ಮೆಂಟ್ಸ್ ಹ್ಯಾವ್ ಟು ಅಕರ್. ಇಂಪ್ರೂವ್ಮೆಂಟ್ ಆಗದೇ ಇದ್ದರೆ ಸ್ಥಿರವಾಗಿ ಅಲ್ಲೇ ನಿಂತರೆ ಮುಂದೆ ಸಾಗೋದಿಲ್ಲ. ಒಂದು, ಎರಡನೇದಾಗಿ ಮೂರು ಇಂಪಾರ್ಟೆಂಟ್ ವಿಷಯ ನನ್ನ ಮನಸ್ಸಿನಲ್ಲಿದೆ, ಅದು ನಡೀತಾನೂ ಇದೆ. ಒಂದು, ದಿ ಅಕಾಡೆಮಿಕ್ ಪ್ರೋಸೆಸಸ್ ಮಸ್ಟ್ ಬಿಕಮ್ ವರ್ಲ್ಡ್ ಕ್ಲಾಸ್, ವಿಚ್ ಇಸ್ ಆಲ್ರೆಡಿ ಈಸ್. ದರ್ ಇಸ್ ಅ ಕಾನ್ಸ್ಟೆಂಟ್ ಎಫರ್ಟ್ ಟು ಇಂಪ್ರೂವ್ ದಿ ಅಕಾಡೆಮಿಕ್ ಪ್ರೋಸೆಸಸ್ ಆ್ಯಂಡ್ ಅಕಾಡೆಮಿಕ್ ಡೆಲಿವರಿ, ಬ್ರಿಂಗಿಂಗ್ ಇನ್ ನ್ಯೂ ಪೆಡಾಗಜಿ, ಇಂಪ್ರೂವಿಂಗ್ ದ ಇನ್ಫ್ರಾಸ್ಟ್ರಕ್ಚರ್, ಇಂಪ್ರೂವಿಂಗ್ ನ್ಯೂಯರ್ ಟೆಕ್ನಾಲಜೀಸ್ ಇನ್ ಟರ್ಮ್ಸ್ ಆಫ್ ಡೆಲಿವರಿ ಆಫ್ ಎಜುಕೇಷನ್. ದಟ್ ಈಸ್ ಒನ್. ಸೆಕೆಂಡ್, ಟು ಮೇಕ್ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್, ಮತ್ತು ಕೈಯಿಂದ ಕೆಲಸ ಮಾಡಿ ಕಲಿಯುವಂಥದ್ದು, ಅದನ್ನು ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಶುಡ್ ಬಿಕಮ್ ಪಾರ್ಟ್ ಆಫ್ ಆಲ್ ಅವರ್ ಅಕಾಡೆಮಿಕ್ ಪ್ರೋಗ್ರಾಮ್ಸ್. ದಟ್ ವಿಲ್ ಮೇಕ್ ಅಲೌ ಪೀಪಲ್ ಟು ಡೆವಲಪ್ ಹೋಲಿಸ್ಟಿಕ್ಲಿ. ಮೂರನೇದಾಗಿ, ಸ್ಟೂಡೆಂಟ್ ಎಕ್ಸ್ಪೀರಿಯೆನ್ಸ್ ಹ್ಯಾಸ್ ಟು ಬಿ ವರ್ಲ್ಡ್ ಕ್ಲಾಸ್. ಮತ್ತು ಮಾಹೆಗೂ ಪ್ರಪಂಚದ ಇನ್ಯಾವುದೇ ವಿಶ್ವವಿದ್ಯಾಲಯದ ನಿಲಯದ ಅತ್ಯಂತ
ಉನ್ನತ ಸ್ಥಾನದಲ್ಲಿರುವ ವಿಶ್ವವಿದ್ಯಾನಿಲಯಕ್ಕೆ ನಿಲಯದ ಸ್ಟೂಡೆಂಟ್ ಎಕ್ಸ್ಪೀರಿಯೆನ್ಸು ಒಂದೇ ಸಮನಾಗಿರಬೇಕು. ಮತ್ತು ವಿ ಆರ್ ಆಲ್ಸೋ ರಿಸರ್ಚ್ ಈಸ್ ಅ ಪ್ರಾಮಿನೆಂಟ್ ಥಿಂಗ್. ಹಾಗಾಗಿ ರಿಸರ್ಚ್ ಇನ್ಫ್ರಾಸ್ಟ್ರಕ್ಚರ್, ರಿಸರ್ಚ್ ಪ್ರಮೋಷನ್, ಇನ್ಸೆಂಟಿವ್ಸ್ ಟು ಅವರ್ ರಿಸೋರ್ಸಸ್ ರಿಸರ್ಚರ್ಸ್ ಆ್ಯಂಡ್ ಅಟ್ರಾಕ್ಟಿಂಗ್ ಮೋರ್ ಆ್ಯಂಡ್ ಮೋರ್ ಫಂಡೆಡ್ ರಿಸರ್ಚ್ ಪ್ರಾಜೆಕ್ಟ್ಸ್ ಫ್ರಮ್ ಗೌರ್ಮೆಂಟಲ್ ಏಜೆನ್ಸೀಸ್, ಫ್ರಮ್ ನಾನ್ ಗೌರ್ಮೆಂಟಲ್ ಏಜೆನ್ಸೀಸ್. ದೀಸ್ ಆರ್ ದಿ ಪ್ರೈಮ್ ಫೋಕಸ್ ಆ್ಯಂಡ್ ವಿ ಆರ್ ಆಲ್ರೆಡಿ ಅಚೀವಿಂಗ್ ಸಿಗ್ನಿಫಿಕೆಂಟ್ಲಿ ಇನ್ ದಿಸ್ ಆ್ಯಂಡ್ ಐ ಆಮ್ ಶೋರ್ ಓವರ್ ದಿ ನೆಕ್ಸ್ಟ್ 3 to 4 years ದೆಲ್ ಬಿ ಸಬ್ಸ್ಟ್ಯಾನ್ಷಿಯಲ್ ಇಂಪ್ರೂವ್ಮೆಂಟ್ ಇನ್ ಆಲ್ ದ 4 areas ದಟ್ ಐ ಹವ್ ಟೋಲ್ಡ್ ಅಬೌಟ್. ಕ್ವಾಲಿಟಿ ಆಫ್ ಅಕಾಡೆಮಿಕ್ ಡೆಲಿವರಿ, ಕ್ವಾಲಿಟಿ ಆಫ್ ಸ್ಟೂಡೆಂಟ್ ಎಕ್ಸ್ಪೀರಿಯೆನ್ಸ್, ಕ್ವಾಲಿಟಿ ಆಫ್ ರಿಸರ್ಚ್ ಔಟ್ಪುಟ್ ಆ್ಯಂಡ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಫಾರ್ ದ ಸ್ಟೂಡೆಂಟ್ ಕಮ್ಯುನಿಟಿ. ದಿಸ್ ಇಸ್ ಒನ್. ಸೆಕೆಂಡ್, ಐ ವಾಂಟ್ ಟು ಟೆಲ್ ಯು, ಮಾಹೆ ಇಸ್ ನಾಟ್ ಸಿಟಿಂಗ್ ಆನ್ ಇಟ್ಸ್ ಲಾರೆಲ್ ಅಬೌಟ್ ಡೆವಲಪಿಂಗ್ ಓನ್ಲಿ ಮಾಹೆ ಕ್ಯಾಂಪಸ್ ಇನ್ಫ್ರಾಸ್ಟ್ರಕ್ಚರ್. ವಿ ಹ್ಯಾವ್ ಆಲ್ರೆಡಿ ಎನ್ವಿಸಾಜ್ಡ್ ಇನ್ ಅ ವೆರಿ ಬಿಗ್ ಜರ್ನಿ ಟುವರ್ಡ್ಸ್ ಕ್ರಿಯೇಟಿಂಗ್ ಅ ನ್ಯೂ ಕ್ಯಾಂಪಸ್ ಇನ್ ಬ್ಯಾಂಗ್ಳೂರ್. ವಿ ಆರ್ ಸ್ಪೆಂಡಿಂಗ್ ಕ್ಲೋಸ್ ಟು 400 crore rupees ವರ್ತ್ ಆಫ್ ನ್ಯೂ ಕ್ಯಾಂಪಸ್. ಇದೇ ವರ್ಷ ಬೆಂಗಳೂರು ಕ್ಯಾಂಪಸ್ನಲ್ಲಿ ಅಕಾಡೆಮಿಕ್ ಪ್ರೋಗ್ರಾಮ್ ಶುರುವಾಗಲಿದೆ. ಮತ್ತು ಮಾಹೆ ಇನ್ನೊಂದು ಜಮ್ಶೇಡ್ಪುರದಲ್ಲಿ ಟಾಟಾ ಅವರ ಜೊತೆ ಸೇರಿ ಒಂದು ಮೆಡಿಕಲ್ ಕಾಲೇಜ್ ಶುರು ಮಾಡಿದೆ. ಅಲ್ಲಿಯ ಕ್ಯಾಂಪಸ್ಗೂ ಕೂಡ ಸುಮಾರು 300 crore rupees ವೆಚ್ಚದಲ್ಲಿ ಅಲ್ಲಿ ಒಂದು ಕ್ಯಾಂಪಸ್ ಬೆಳೀತಾ ಇದೆ. ಮತ್ತು ಮಾಹೆಯ ಕ್ಯಾಂಪಸ್ ಏರಿಯಾದಲ್ಲೇ ಹೊಸ ಹೊಸ ಪ್ರಾಜೆಕ್ಟ್ಗೂ ಬರ್ತಾಯಿದೆ. ಸುಮಾರು ಮುಂದಿನ 3 ವರ್ಷಗಳಲ್ಲಿ ಸುಮಾರು 1,000 crore rupees ಎಕ್ಸ್ಪೆಂಡಿಚರ್ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆ್ಯಂಡ್ ಅಕಾಡೆಮಿಕ್ ಆ್ಯಂಡ್ ರಿಸರ್ಚ್ ಸಪೋರ್ಟ್ ವಿಲ್ ಬಿ ಹ್ಯಾಪನಿಂಗ್ ಇನ್ ದಿ ಇನ್ ಆಲ್ ಕ್ಯಾಂಪಸಸ್, ದ ಮೇನ್ ಕ್ಯಾಂಪಸ್ ಎಟ್ ಮಣಿಪಾಲ್ ಆ್ಯಂಡ್ ಇನ್ ಆಲ್ ಅವರ್ ಬ್ರಾಂಚ್ ಕ್ಯಾಂಪಸಸ್. ಸೊ ದಿಸ್ ಇಸ್ ಅ ವಿಷನ್ ಆಫ್ ಟೇಕಿಂಗ್ ಮಾಹೆ ಟು ದ ಟಾಪ್ 500 universities ಇನ್ ನೆಕ್ಸ್ಟ್ ಸೇ 4 years ಆ್ಯಂಡ್ ಮೇ ಬಿ ಟಾಪ್ 200 universities ಇನ್ ದ ವರ್ಲ್ಡ್ ಬೈ 2028. ದಟ್ ಈಸ್ ಅವರ್ ವಿಷನ್, ದಟ್ ಈಸ್ ಅವರ್ ಫೋಕಸ್ ಆ್ಯಂಡ್ ವಿ ಆರ್ ಆನ್ ಕೋರ್ಸ್ ಟು ಅಚೀವ್ ದಿಸ್. ಇಟ್ ವಿಲ್ ಬಿ ಪ್ರೌಡ್ ಟು ನೇಷನ್. ಸರ್, ನಮ್ಮ ಪ್ರಧಾನಮಂತ್ರಿಯವರ ಒಂದು ಕನಸಿದೆ, ಏನಿದ್ರು ಕೂಡ ಭಾರತದಲ್ಲಿ ಮಾಡಬೇಕು, ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇನ್ ಇಂಡಿಯಾ ಅಂತೇಳಿ. ಈಗ ರಿಸರ್ಚ್ನಲ್ಲಿ, ವೈದ್ಯಕೀಯ ರಂಗದಲ್ಲಿ ರಿಸರ್ಚ್ನಲ್ಲಿ ಹೈಯರ್ ಎಜುಕೇಷನ್ಸ್ಗೆ ಮಕ್ಕಳು ಯುರೋಪಿಗೆ, ಯು ಕೆಗೆ ಅಥವಾ ಆಸ್ಟ್ರೇಲಿಯಕ್ಕೆ ಅಥವಾ ಅಮೇರಿಕಕ್ಕೆ ಹೋಗ್ತಾರೆ. ಮಾಹೆ ಅವರನ್ನು ಸೆಳೆಯಲಿಕ್ಕೆ ಏನು ಮಾಡಿದೆ? ಇದೇ ಒಂದು ಉದ್ದೇಶದಿಂದ ಮಾಹೆ ತನ್ನ ರಿಸರ್ಚ್ ಫೆಸಿಲಿಟೀಸ್ ವರ್ಲ್ಡ್ ಕ್ಲಾಸ್ ಫೆಸಿಲಿಟೀಸ್ ಮಾಡ್ತಾ ಇದೆ, ಅದಕ್ಕೆ ಮೇಲೆ ಇನ್ವೆಸ್ಟ್ಮೆಂಟು ಮಾಡ್ತಾ ಇದೆ. ಮತ್ತು ನಾವು ಒಳ್ಳೆಯ ರಿಸರ್ಚನ್ಸ್ನ ನಮ್ಮ ಕಡೆ ಬರಲಿಕ್ಕೆ ನಮ್ಮಲ್ಲಿ ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ಸ್ ಅಂತ ಇದೆ. ಅದು ನಾವು ಹೊರ ದೇಶಗಳಲ್ಲಿ ಸ್ವಲ್ಪ ತರಬೇತಿ ತಗೊಂಡ ನಮ್ಮ ರಿಸರ್ಚ್ ಸೈಂಟಿಸ್ಟ್ನ ನಾವು ಇಲ್ಲಿಗೆ ಬರಲಿಕ್ಕೆ ಅವರಿಗೆ ಒಂದು ವಿ ಆರ್ ಕ್ರಿಯೇಟಿಂಗ್ ಅ ರೈಟ್ ಇನ್ಫ್ರಾಸ್ಟ್ರಕ್ಚರ್, ವಿ ಆರ್ ಕ್ರಿಯೇಟಿಂಗ್ ಅ ರೈಟ್ ಅಟ್ಮಾಸ್ಫಿಯರ್ ಇನ್ ಮಾಹೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ವಿ ಆರ್ ಆಲ್ಸೋ ಅಟ್ರಾಕ್ಟಿಂಗ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಟು ಕಮ್. ಆ್ಯಸ್ ಐ ಸೆಡ್, ಇಂಟರ್ನ್ಯಾಷನಲೈಸೇಷನ್ ಇಸ್ ಅ ಪ್ರೈಮ್ ಫೋಕಸ್ ವಿತ್ ಮೋರ್ ದೆನ್ 220 universities ಆ್ಯಂಡ್ ಏಜೆನ್ಸೀಸ್ ಅಕ್ರಾಸ್ ದ ವರ್ಲ್ಡ್ ಹೂ ಆರ್ ಕೊಲಾಬರೇಟಿಂಗ್ ವಿತ್ ಮಾಹೆ. ದೆರ್ ಇಸ್ ಅ ಲಾಟ್ ಆಫ್ ಎಕ್ಸ್ಚೇಂಜ್ ದಟ್ ಈಸ್ ಹ್ಯಾಪನಿಂಗ್ ಬಿಟ್ವೀನ್ ಮಾಹೆ ಆ್ಯಂಡ್ ದೋಸ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್. ದೆರ್ ಇಸ್ ಅ ಸ್ಟೂಡೆಂಟ್ ಎಕ್ಸ್ಚೇಂಜ್, ದೆರ್ ಇಸ್ ಅ ಸ್ಟೂಡೆಂಟ್ ಎಕ್ಸ್ಚೇಂಜ್, ದೆರ್ ಇಸ್ ಅ ಫ್ಯಾಕಲ್ಟಿ ಎಕ್ಸ್ಚೇಂಜ್, ದೆರ್ ಇಸ್ ಅ ಕೊಲಾಬರೇಟಿವ್ ರಿಸರ್ಚ್ ವರ್ಕ್ ದಟ್ ಈಸ್ ಗೋಯಿಂಗ್ ಆನ್, ದರ್ ಇಸ್ ದಿ ಪಬ್ಲಿಕೇಶನ್ಸ್ ದಟ್ ಆರ್ ಗೋಯಿಂಗ್ ಆನ್. ನಿಮಗೆ ಒಂದು ಆಶ್ಚರ್ಯ ಆಗ್ಬೋದು, ನಮ್ಮ ಮಾಹೆಯ ಸುಮಾರು 38% ಪಬ್ಲಿಕೇಶನ್ ಈಸ್ ವಿತ್ ಇಂಟರ್ನ್ಯಾಷನಲ್ ಕೊಲಾಬರೇಷನ್. ಭಾರತ ದೇಶದಲ್ಲೇ ನಮ್ಮ ಯೂನಿವರ್ಸಿಟಿ ಒಂದು ಕೀರ್ತಿಯನ್ನು ಸ್ಥಾಪಿಸಿದೆ. 100 publications ಆದರೆ 38 ಅದು ವಿದೇಶದವರ ಜೊತೆ, ವಿದೇಶಿ ಸೈಂಟಿಸ್ಟ್ ಜೊತೆ ಕೊಲಾಬರೇಟ್ ಆಗಿ ಪಬ್ಲಿಷ್ ಆದದ್ದು. ಸೊ ಹಾಗಾಗಿ ನಾವು ಇಂಟರ್ನ್ಯಾಷನಲ್ ಫ್ಯಾಕಲ್ಟಿ ಕೂಡ ಅವ್ರನ್ನ ನಮ್ಮ ಮಾಹೆಯಲ್ಲಿ ಬಂದು ಸಮಯ ಕಳೆಯಲಿಕ್ಕೆ ಎಂಪ್ಲಾಯ್ ಮಾಡಲಿಕ್ಕೆ ಒಂದು ಸೆಪರೇಟ್ ಪ್ರಾಜೆಕ್ಟೇ ಇದೆ. ಯಾಕೆಂದರೆ ಇದೊಂದು ವೆರಿ ಇಂಪಾರ್ಟೆಂಟ್, ಹೊರ ದೇಶದಿಂದ ಬಂದು ನಮ್ಮ ದೇಶದಲ್ಲಿ ಮಕ್ಕಳಿಗೆ ಕಲಿಸಿದರೆ ಅದು ಕಲ್ಚರಲ್ ಎಕ್ಸ್ಚೇಂಜ್ ಎಲ್ಲ ಭಾಳ ಚೆನ್ನಾಗಾಗಿ ಕ್ವಾಲಿಟಿ ಆಲ್ಸೋ ಇಂಪ್ರೂವ್ಸ್. ನೆಕ್ಸ್ಟ್ ಇನ್ನೊಂದು ಒಂದು IOE ಆಗಿ ಸಿಕ್ಕಿ, ನಮಗೆ ಇನ್ಸ್ಟಿಟ್ಯೂಷನ್ ಆಫ್ ಎಮಿನೆನ್ಸ್ ಆಗಿ ಸಿಕ್ಕಿದ್ರಿಂದ ಗೌರ್ಮೆಂಟ್ ಆಫ್ ಇಂಡಿಯಾ ನಮಗೆ ನಮ್ಮ ಡೊಮೆಸ್ಟಿಕ್ ಅಡ್ಮಿಷನ್ ಅದರ ಮೇಲೆ 30% ಅಡ್ಮಿಷನ್ನ ನಾವು ವಿದೇಶಿ ಸ್ಟೂಡೆಂಟ್ಗಳನ್ನು ಕರ್ಕೊಳ್ಬೋದು. ಹಾಗಾಗಿ ಅದನ್ನು ಒಂದು ಅದರ ಫೋಕಸ್ ಅದರ ಮೇಲೆ ಹಾಕಿದ್ದೇವೆ. ಹೋಗ್ತಾ ನಮ್ಮ ಮುಂದಿನ 5 ವರ್ಷದಲ್ಲಿ
ನಮ್ಮ ಮಾಹೆಯಲ್ಲಿ ಸುಮಾರು ವರ್ಷಕ್ಕೆ 26,000 ಜನ ಮಕ್ಕಳು ಇಲ್ಲಿಗೆ ಸೇರ್ತಾರೆ. ಪ್ರತಿ ವರ್ಷ ಸುಮಾರು 9,000 ಮಕ್ಕಳು ಸೇರ್ತಾರೆ. ಆ 9,000ದಲ್ಲಿ ನಾವು ಮುಂದೆ ಇನ್ನು ಒಂದು 5 ವರ್ಷದಲ್ಲಿ 2-2.5 ಸಾವಿರ ವಿದೇಶಿ ಮಕ್ಕಳು ಇಲ್ಲಿ ಬಂದು ಕಲಿಬೇಕು ಅನ್ನುವ ಟಾರ್ಗೆಟ್ನ ನಾವು ಇಟ್ಕೊಂಡಿದ್ದೇವೆ. ಮತ್ತು 10% ನಮ್ಮ ಫ್ಯಾಕಲ್ಟಿ ವಿದೇಶಿಯರಾಗಿರಬೇಕು ಅನ್ನುವ ಟಾರ್ಗೆಟನ್ನೊಂದು ಇಟ್ಕೊಂಡಿದ್ದೇವೆ. ಸೊ ಇದಕ್ಕೆಲ್ಲ ಸಾಕಷ್ಟು ಪ್ರಯಾಸ ನಡೀತಾ ಇದೆ. ಆ್ಯಂಡ್ ನನಗೆ ಐ ಆಮ್ ವೆರಿ ಶ್ಯೂರ್ ದಟ್ ವಿ ಆರ್ ಗೋಯಿಂಗ್ ಟು ಅಚೀವ್ ಆಲ್ ದೀಸ್ ಥಿಂಗ್ಸ್ ಇನ್ ಅ ಸೂಟಬಲ್ ಟೈಮ್ ಫ್ರೇಮ್. ಆ್ಯಸ್ ಅನ್ ಆರ್ಮಿ ಮ್ಯಾನ್ ಐ ಆಲ್ವೇಸ್ ಬಿಲೀವ್ ದಟ್ ಯು ಹ್ಯಾವ್ ಟು ಸೆಟ್ ಟಾರ್ಗೆಟ್ಸ್, ಯು ಹ್ಯಾವ್ ಟು ಅಚೀವ್ ಟಾರ್ಗೆಟ್ಸ್. ಇಫ್ ಯು ಹ್ಯಾವ್ ನಾಟ್ ಅಚೀವ್ ದಟ್ ಟಾರ್ಗೆಟ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೈ ಯು ಹ್ಯಾವ್ ನಾಟ್ ಅಚೀವ್ಡ್ ಆ್ಯಂಡ್ ಟೇಕ್ ಕರೆಕ್ಟಿವ್ ಆ್ಯಕ್ಷನ್. ಸೊ ನಮ್ಮ ಎಲ್ಲ ಪ್ಲ್ಯಾನಿಂಗ್ನಲ್ಲೂ ಆಡಿಟ್ ಹ್ಯಾಸ್ ಬಿನ್ ಇನ್ ಬಿಲ್ಟ್. ಪ್ರತಿ 3 ತಿಂಗಳಿಗೆ, ಪ್ರತಿ 6 ತಿಂಗಳಿಗೆ ಟೈಮ್ ಫ್ರೇಮ್, ಆಡಿಟ್, ಎವ್ರಿಥಿಂಗ್ ಇಸ್ ಸೆಟ್. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ಅವರ್ ಟೀಮ್ ಈಸ್ ವಾಕಿಂಗ್ ದ ಟಾಕ್. ಸೊ ಯು ಆರ್ ಮೂವಿಂಗ್ ವಿತ್ ಎ ಪ್ಲ್ಯಾನ್, ಒಂದು ಯೋಜನೆಬದ್ಧವಾಗಿ ಮುಂದುವರಿಯುತ್ತೀರಿ. ಅಬ್ಸಲ್ಯೂಟ್ಲಿ. ನಮ್ಮ ಯೂನಿವರ್ಸಿಟಿಯಲ್ಲಿ ನಮ್ಮ ಮುಂದಿನ ವರ್ಷ ಏನು ಮಾಡಬೇಕು, ಮುಂದಿನ 3 ವರ್ಷದಲ್ಲಿ ಏನು ಮಾಡಬೇಕು, ಮುಂದಿನ 5 ವರ್ಷದಲ್ಲಿ ಏನು ಮಾಡಬೇಕು, ಮುಂದಿನ 15 ವರ್ಷದಲ್ಲಿ ಏನು ಮಾಡಬೇಕು, ಎಲ್ಲ ಪ್ಲ್ಯಾನ್ ಡಾಕ್ಯುಮೆಂಟ್ಸ್ ಆರ್ ಅವೈಲಬಲ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಇನ್ ಬಿಲ್ಟ್ ಆ್ಯಂಡ್ ಆಡಿಟಬಲ್. ಈಗ ಇನ್ನೊಂದು ಹೇಳ್ತೀನಿ, ನಮ್ಮ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಾಗಿ ಬಂದಿದೆ. ಹೋದ ವರ್ಷ ತಾನೇ ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ 20. ಅದಕ್ಕೆ ಮುಂದಿನ 5 ವರ್ಷದಲ್ಲಿ ಅದರ ಇಂಪ್ಲಿಮೆಂಟೇಷನ್ ಹೇಗೆ ಮಾಡಬೇಕು ಅಂತ ಮಾಹೆ ಆಲ್ರೆಡಿ 5 ವರ್ಷದ ಪ್ಲ್ಯಾನ್ ಮಾಡಿ ಮುಗಿಸಿದೆ. ಈ ವರ್ಷದಲ್ಲಿ ಈ ಹೊಸ ಪ್ರೋಗ್ರಾಮ್ ಮಾಡಬೇಕು, ಇದು 3 ವರ್ಷದಿಂದ 4 ವರ್ಷಕ್ಕೆ ಹೋಗಬೇಕು, ಹೇಗೆ ಎಕ್ಸ್ಪೀರಿಯೆನ್ಸ್ ಲರ್ನಿಂಗ್ ತರಬೇಕು, 5 ವರ್ಷದ ಫುಲ್ ಪ್ಲ್ಯಾನಿಂಗ್ ಮಾಡಿ ಅದರಲ್ಲಿ ಇನ್ಬಿಲ್ಟ್ ಯು ನೋ ಇವ್ಯಾಲ್ಯೂಯೇಷನ್ ಪ್ಯಾರಾಮೀಟರ್ಸ್ ಆಲ್ಸೋ ವಿ ಹ್ಯಾವ್ ಇನ್ಕಾರ್ಪೊರೇಟೆಡ್ ಆ್ಯಂಡ್ ವಿ ಹ್ಯಾವ್ ಶೇರ್ಡ್ ದಿಸ್ ಡಾಕ್ಯುಮೆಂಟ್ ವಿತ್ UGC, ಗೌರ್ಮೆಂಟ್ ಆಫ್ ಇಂಡಿಯಾ, ವಿತ್ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಆ್ಯಂಡ್ ವಿತ್ ಅದರ್ ಯೂನಿವರ್ಸಿಟೀಸ್. ಸೊ ಇಟ್ಸ್ ಅ ದ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್ ಅಟ್ ಗ್ರೌಂಡ್ ಲೆವೆಲ್. ಯು ನೋ ಪ್ಲ್ಯಾನಿಂಗ್ ಈಸ್ ಅ ಇಂಪಾರ್ಟೆಂಟ್ ಕ್ರೈಟೀರಿಯಾ. ಪ್ಲ್ಯಾನಿಂಗ್ ಆ್ಯಂಡ್ ಕ್ಲಿಯರ್ ಕಟ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಟೈಮ್ ಬೌಂಡ್ ಇಂಪ್ಲಿಮೆಂಟೇಷನ್, ದೀಸ್ ಆರ್ ದಿ ಹಾಲ್ ಮಾರ್ಕ್ಸ್ ಆಫ್ ಎನಿ ಗುಡ್ ಇನ್ಸ್ಟಿಟ್ಯೂಷನ್. ಐ ಅಶ್ಯೂರ್ ದಟ್ ಮಾಹೆ ಈಸ್ ಕಮಿಟೆಡ್ ಟು ದೀಸ್ ಥಿಂಗ್ಸ್ ಆ್ಯಂಡ್ ಈಸ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್. ದುರಾಲೋಚನೆಗಿಂತ ದೂರಾಲೋಚನೆಗಳು ಮುಖ್ಯ. ಬಹಳ ನೀವು 5 ವರ್ಷ, ಮುಂದಿನ 10 ವರ್ಷ 15 ವರ್ಷಕ್ಕೆ ಟಾರ್ಗೆಟನ್ನು ಇಟ್ಕೊಂಡಿದ್ದೀರಿ. ಈ ಟಾರ್ಗೆಟ್ಗಳು ಏರುಪೇರು ಆಗಲಿಕ್ಕೆ ಸಾಧ್ಯ ಇದೆ, ಯಾಕೆಂದರೆ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸರ್ಕಾರದ್ದು 10ನೇ ತರಗತಿ ಡೈರೆಕ್ಟ್ ಪಾಸ್, CBSE ಎಕ್ಸಾಮ್ ಇಲ್ಲ, PUC ಪಾಸ್. ಯಾಕೆಂದರೆ PUC ಪಾಸ್ ಆದ ಮೇಲೆ MBBSಗೆ ಬರುವಂಥ ಈ ಕೊರೋನಾ ಪಾಸ್ಔಟ್ ಬ್ಯಾಚ್, ಇವರು ನಾಳೆ ಮೆಡಿಕಲ್ ಫೀಲ್ಡಿಗೆ ಬರುವಾಗ ಯಾವ ರೀತಿಯ ಸವಾಲುಗಳು ನೀವು ಎದುರಿಸ್ಲಿಕ್ಕೆ ಸಿದ್ಧರಾಗಿದ್ದೀರಿ? ಈ ಡೈರೆಕ್ಟ್ ಪಾಸ್ ಎಂಬುದು ಎಷ್ಟು ಪ್ರಾಮುಖ್ಯತೆ? ಇದೊಂದು ಬಹಳ ಏನೋ ಈ ಸಮಯ, ಅದು ಒಂದು ಯಾರಿಗೂ ಅಪೇಕ್ಷೆ ಮಾಡಿದ ಸಮಯ ಅಲ್ಲ. ಒಂದು ಡೈರೆಕ್ಟ್ ಪಾಸ್ ಆಗಿದ್ದಾರೆ ಅಂದರೆ ಅದಕ್ಕೂ ಒಂದು ಕಾರಣ ಇದೆ. ಹಾಗಾಗಿ ಅದು ಇವ್ಯಾಲ್ಯುಯೇಷನ್ ಹ್ಯಾಸ್ ಟೇಕನ್ ಅ ಬ್ಯಾಕ್ ಸೀಟ್ ಟು ಎನ್ ಎಕ್ಸ್ಟೆಂಟ್. ಬಟ್ ದೆನ್ ದಿಸ್ ಇಸ್ ಶುಡ್ ನಾಟ್ ಡಿನೈ ದ ಸ್ಟೂಡೆಂಟ್ಸ್ ಹು ಹವ್ ಕಮ್ ಔಟ್ ಫಾರ್ ಪ್ರೊವೈಡಿಂಗ್ ಆಪರ್ಚುನಿಟೀಸ್. ಆ್ಯಂಡ್ ದೇರ್ಫೋರ್ ಯು ನೋ ಈಗ ಎಲ್ಲ ಪ್ರೊಫೆಷ್ನಲ್ ಕೋರ್ಸಸ್ಗೂ ಅಡ್ಮಿಷನ್ ಇಸ್ ಡಿಟರ್ಮಿನ್ಡ್ ಬೈ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಈಗ ನಿಮಗೆ MBBSಗೆ ಬರಬೇಕಾದ್ರೆ ನೀಟ್ ಎಕ್ಸಾಮ್ ಪಾಸ್ ಆಗಿಯೇ ಬರಬೇಕು. ಹಾಗಾಗಿ ಅದೊಂದು ಮಾಹಿತಿ ಕೂಡ ನಮ್ಮ ಎಲ್ಲ ಅಡ್ಮಿಷನ್ಗೂ ದರ್ಸ್ ಆಲ್ವೇಸ್ ಅನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ದೇರ್ಫೋರ್ ವಿ ಡು ನಾಟ್ ಕಾಂಪ್ರಮೈಸ್ ಆನ್ ಇಂಟೆಕ್ ಕ್ವಾಲಿಟಿ. ಮೆರಿಟ್ ಆಲ್ವೇಸ್ ಇಸ್ ದ ಫೈಂಡ್ಸ್ ಅ ಪ್ರೈಮರಿ ಸ್ಪೇಸ್ ಇನ್ ಆಲ್ ಅಡ್ಮಿಷನ್ಸ್ ಟು ಮಾಹೆ. ಬಟ್ ವಿ ಆರ್ ಆಲ್ಸೋ ವೆರಿ ಕಾನ್ಷಿಯಸ್ ಆಫ್ ಅವರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಸಪೋರ್ಟಿಂಗ್ ಅಂಡರ್ ಪ್ರಿವಿಲೇಜ್, ಸಪೋರ್ಟಿಂಗ್ ಪೀಪಲ್ ಹು ಆರ್ ಫೈನಾನ್ಷಿಯಲಿ ವೀಕ್, ಪ್ರೊವೈಡಿಂಗ್ ಅಡಿಕ್ಯುಯೇಟ್ ಸ್ಕಾಲರ್ಶಿಪ್ಸ್. ಮುಂದೆ ಹೋಗ್ತಾ ನಾವು ನೀಟ್ ಬ್ಲೈಂಡ್ ಅಡ್ಮಿಷನ್ ಆ ಕಡೆಗೆ ಹೋಗ್ತಾ ಇದ್ದೀವಿ ಅಂದರೆ ಮಾಹೆಗೆ ಮೆರಿಟ್ನಿಂದ ಸೇರುವ ಬಯಸುವ ಯಾವ ವಿದ್ಯಾರ್ಥಿಯು ಹಣಕಾಸಿನ ತೊಂದರೆಗಾಗಿ ಮಾಹೆಯಿಂದ ವಂಚಿತರಾಗಬಾರ್ದು. ಹಾಗಾಗಿ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೆ. ಇವಾಗ ರೀಸೆಂಟ್ಲಿ ನೀವು ನೋಡಿರ್ಬೋದು, ಈಗ ಮೊನ್ನೆ ತಾನೇ ಮಿಡಲ್ ಕ್ಲಾಸ್ ಪುವರ್ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಅವರು ಕೂಡ ಅವರು ಮೆರಿಟ್ನಲ್ಲಿ ಸೆಲೆಕ್ಟ್ ಆದರೆ ಬಾಗಿಲು ತಟ್ಟಿ ಅವರು ಸಕ್ಸಸ್ಫುಲ್ ಆಗಬಹುದು. ಎರಡನೇದಾಗಿ ಈಗ ಹಾಲಿಯಲ್ಲಿ ನಾವು ಮಾಹೆ ಇಸ್ ಅನೌನ್ಸ್ಡ್ ದಟ್ ಕೊರೋನಾದಿಂದ ಯಾವುದಾದ್ರೂ ಸ್ಟೂಡೆಂಟ್ನ ಪೇರೆಂಟ್ ಅಥವಾ ಅರ್ನಿಂಗ್ ಮೆಂಬರ್ ಆಫ್ ದಿ ಫ್ಯಾಮಿಲಿ ಆಗ ಮೃತಪಟ್ಟಿದ್ದರೆ
ಆ ಸ್ಟೂಡೆಂಟ್ನ ಪೂರ್ತಿ ವಿದ್ಯಾಭ್ಯಾಸನು ಮಾಹೆ ವಹಿಸ್ಕೊಳ್ಳುತ್ತೆ ಸ್ಕಾಲರ್ಶಿಪ್ ಕೊಟ್ಟು. ಹೀಗಾಗಿ ನಮ್ಮ ಸೋಷಿಯಲ್ ಕಮಿಟ್ಮೆಂಟ್, ನಮ್ಮ ಟಿ ಎಮ್ ಎ ಪೈ ಅವರು ಶುರು ಮಾಡಿದ ಸೋಷಿಯಲ್ ಕಮಿಟ್ಮೆಂಟ್ ಇದೆಲ್ಲ ಬರಲಿಕ್ಕೆ ಅವ್ರದೇ ಯುನೋ ಕಮ್ಯುನಿಟಿಗೆ ಹೆಲ್ಪ್ ಆಗಲಿ ಅಂತಲೇ ಶುರು ಮಾಡಿದ್ದು. ದೂರದೃಷ್ಟಿ ಅವರು ತೋರಿಸಿದ ದಾರಿಯಿಂದ ನಾವು ಡಿವಿಯೇಟ್ ಮಾಡ್ತಾ ಇಲ್ಲ, ಅದನ್ನು ಇನ್ನೂ ಸ್ಟ್ರೆಂಥನ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೇವೆ. ಅಂದರೆ ಮಾಹೆ ಸಮಾಜಮುಖಿಯಾಗಿದೆ. ಸರಿ, ಸಮಾಜಕ್ಕೆ ಯಾವಾಗಲೂ ಒಂದು ಸಪೋರ್ಟಿಂಗ್ ಆಗಿರುತ್ತೆ. ಸಮಾಜದಿಂದಾನೇ ಮಾಹೆ ಇರೋದು, ಮಾಹೆಯಿಂದ ಸಮಾಜ ಅಲ್ಲ, ಸಮಾಜದಿಂದಾನೇ ಮಾಹೆ ಇರುವುದು ಅನ್ನೋದು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಅಂದರೆ ಎರಡನೇದಾಗಿ ನೀವು ಕೇಳಿದ ಪ್ರಶ್ನೆ, ವಿಲ್ ದೇರ್ ಬಿ ಅ ಡಿಫ್ರೆನ್ಸ್ ಇನ್ ದ ಕ್ವಾಲಿಟಿ ಆಫ್ ಇಂಟೇಕ್? ಐ ಆಮ್ ನಾಟ್ ಶ್ಯೂರ್. ದಿಸ್ ಇಸ್ ಅ ಕ್ವೆಶ್ಚನ್, ದಿಸ್ ಆನ್ಸರ್ ವಿಲ್ ಕಮ್ ಓನ್ಲಿ ಆಫ್ಟರ್ ಕಪಲ್ ಆಫ್ ಇಯರ್ಸ್. ಇಟ್ ವಿಲ್ ನಾಟ್ ಹ್ಯಾಪನ್ ನೌ ಬಿಕಾಸ್ ಇಟ್ಸ್ ದೀಸ್ ಆರ್ ಡಿಫಿಕಲ್ಟ್ ಟೈಮ್ಸ್. ಈವನ್ ಫ್ರಮ್ ದ ಯೂನಿವರ್ಸಿಟಿ ಪೀಪಲ್ ಪಾಸಿಂಗ್ ಔಟ್ ಫ್ರಮ್ ಮಾಹೆ, ದ ಎವ್ಯಾಲ್ಯೂಯೇಷನ್ ಸಿಸ್ಟಮ್ ಹ್ಯಾಡ್ ಟು ಬಿ ಚೇಂಜ್ಡ್ ಬಿಕಾಸ್ ಸ್ಟೂಡೆಂಟ್ಸ್ ವರ್ ಅನೇಬಲ್ ಟು ಕಮ್ ಟು ದ ಕ್ಯಾಂಪಸ್. ಸೊ ದೇರ್ ವಿಲ್ ಬಿ ಸಮ್ ಡಿಫರೆನ್ಸಸ್, ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಆ್ಯಸ್ ದ ಸ್ಟೂಡೆಂಟ್ಸ್ ಕಮ್ ಬ್ಯಾಕ್ ಟು ದ ಕ್ಯಾಂಪಸ್, ದೇ ಗೆಟ್ ಇನ್ ಟು ಹೈಯರ್ ಎಜುಕೇಷನ್ ಗ್ರೈಂಡ್, ಐ ಥಿಂಕ್ ಮೆನಿ ಥಿಂಗ್ಸ್ ವಿಲ್ ಈಕ್ವಲೈಸ್. ಸರಿ, ನಮ್ಮ ಸಮಯ ಮೀರುತ್ತಾ ಬರ್ತಾ ಇದೆ. ನಮ್ಮ ಮಾಧ್ಯಮದ ಮೂಲಕ ದೈಜುವಲ್ 247 ಮೂಲಕ ಸಮಾಜಮುಖಿಯಾಗಿರುವಂಥ ಮಾಹೆ, ತಾವು ಇದರ ಯೂನಿವರ್ಸಿಟಿಯ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆಗಿ ನಮ್ಮ ಯುವಕರಿಗೆ ವೀಕ್ಷಕರಿಗೆ ಏನು ಸಂದೇಶ ಕೊಡಲಿಕ್ಕೆ ಬಯಸ್ತೀರಿ? ನಮ್ಮ ಯುವಕರಿಗೆ ನನ್ನ ಸಂದೇಶ ಇದೆ, ಯಾವಾಗಲೂ ಒಂದು ಗುರಿಯನ್ನಿಟ್ಟುಕೊಂಡು ಮುಂದಕ್ಕೆ ಸಾಗಬೇಕು. ಗುರಿ ಇಲ್ಲದ ಜೀವನ ದಾರಿ ತಪ್ಪುವುದು ಬಹಳ ಸುಲಭವಾಗುತ್ತೆ. ಎರಡನೇದು ಕಮಿಟ್ಮೆಂಟ್, ಹಾರ್ಡ್ ವರ್ಕ್, ಡಿಸಿಪ್ಲಿನ್ ಆ್ಯಂಡ್ ಆಸ್ಪಿರೇಷನ್ಸ್ ಹ್ಯಾವ್ ಟು ಬಿ ಇನ್ ಲೈನ್ ವಿತ್ ಅವರ್ ಥಿಂಕಿಂಗ್. ಇದೆಲ್ಲ ನಾಲ್ಕು ಇದ್ದು ಕಷ್ಟಪಟ್ಟು ಕೆಲಸ ಮಾಡಿ ನಮ್ಮ ಗುರಿಯನ್ನು ಮುಟ್ಟುವುದು ನಮ್ಮ ಜೀವನದ ಧ್ಯೇಯವಾಗಬೇಕು. ಮತ್ತು ದೇಶಕ್ಕಾಗಿ ಉತ್ತಮ ಸೇವೆ ಮಾಡುವುದು, ನಮ್ಮ ಕಮ್ಯುನಿಟಿಗಾಗಿ ಉತ್ತಮ ಸೇವೆ ಮಾಡುವುದು ಒಂದು ಧ್ಯೇಯವಾಗಿಟ್ಟುಕೊಳ್ಳಬೇಕು. ಮತ್ತು ಇಂಪಾರ್ಟೆಂಟ್ ಥಿಂಗ್ ಈಸ್ ಡೆವಲಪ್ ದ ಸ್ಪಿರಿಟ್ ಆಫ್ ಟೀಮ್ ವರ್ಕ್ ಇನ್ ವಾಟ್ ಎವರ್ ಯು ಡೂ, ಆ್ಯಂಡ್ ಕೀಪ್ ದ ಇಂಟ್ರೆಸ್ಟ್ ಆಫ್ ಯುವರ್ ಪೇರೆಂಟ್ಸ್, ಆಫ್ ಯುವರ್ ಫ್ರೆಂಡ್ಸ್, ಆಫ್ ಯುವರ್ ಕಮ್ಯುನಿಟಿ, ಆಫ್ ಯುವರ್ ಸ್ಟೇಟ್ ಆ್ಯಂಡ್ ಆಫ್ ಯುವರ್ ಕಂಟ್ರಿ ದ ಪ್ಯಾರಮೌಂಟ್. ಇಷ್ಟೇ ನಾನು ಹೇಳೋದು. ಮತ್ತು ಇನ್ನೊಂದು, ಜನಸೇವೆಯ ಜನಾರ್ದನ ಸೇವೆ ಎನ್ನುವ ಉದ್ದೇಶ ಇಟ್ಟುಕೊಂಡು ನಾವು ಮುಂದೆ ಸಾಗಬೇಕು. ದೇಶವನ್ನು ಮುಂದಕ್ಕೆ ತರಲಿಕ್ಕೆ ಯಾವ ಯಾವ ಪ್ರಯತ್ನಗಳನ್ನು ನಾವು ಮಾಡಬೇಕೋ ಅದನ್ನು ನಿರಂತರವಾಗಿ ಮಾಡಿಕೊಂಡು ಮುಂದೆ ಹೋಗಬೇಕು. ಇದೇ ನಾನು ನಮ್ಮ ಯುವಕರಿಗೆ ಕೊಡುವ ಸಂದೇಶ. ಸರಿ, ತಾವು ಇಷ್ಟು ಹೊತ್ತು ಮಾಹೆ ತಮ್ಮ ಕನಸುಗಳು, ಮಾಹೆ ಎಲ್ಲಿ ಮುಂದುವರಿಯಬೇಕು, ರಾಷ್ಟ್ರದಲ್ಲಿ ಮತ್ತು ವಿದೇಶದಲ್ಲಿ ಪ್ರಪಂಚದಲ್ಲಿ ಮಾಹೆ ಒಂದು ಮಿಂಚುವ ನಕ್ಷತ್ರವಾಗಿ ಮೂಡಬೇಕೆಂಬ ಕನಸುಗಳನ್ನು ಹೇಳಿದಿರಿ. ತಾವು ಮಾಹೆಗೆ ಮಧ್ಯಮ ವರ್ಗದ ಬಡ ಜನತೆಯು ಕೂಡ ಮುಂದಕ್ಕೆ ಬರಬಹುದು, ಆದರೆ ಪ್ರಯತ್ನ ನಿರಂತರವಾಗಿರಬೇಕು ಅಂತ ಹೇಳಿದರೆ, ವಿಶೇಷವಾಗಿ ಸ್ವಾತಂತ್ರ್ಯ ಪೂರ್ವವಾಗಿ ತಾವು ಮಿಲಿಟ್ರಿಯಲ್ಲಿ ಇದ್ದುದರಿಂದ ತಮಗೆ ಮೊದಲು ಸಲ್ಯೂಟ್ ಹೊಡಿತೇನೆ, ಆಮೇಲೆ ವಿಶೇಷವಾಗಿ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ನಮಸ್ತೆ ಸರ್. ತುಂಬ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಆತ್ಮೀಯ ವೀಕ್ಷಕರೇ, ಈ ವಿಶೇಷ ಸಂದರ್ಶನದಲ್ಲಿ ಇವತ್ತು ನಮ್ಮೊಂದಿಗಿದ್ದವರು ಲೆಫ್ಟಿನೆಂಟ್ ಜನರಲ್ ಡಾಕ್ಟರ್ ಎಂ ಡಿ ವೆಂಕಟೇಶ್ ಮಾಹೆ, ಇಲ್ಲಿನ ವೈಸ್ ಚಾನ್ಸಲರ್. ಇದು ಇಂದಿನ ವಿಶೇಷ ಕಾರ್ಯಕ್ರಮ. ಮುಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.